ಎಲ್ರಿಗೂ ನಮಸ್ಕಾರ. ಪಾರಿವಾಳ ಪಾರಿವಾಳ ಹುಟ್ಟೋದು ಹೇಗೆ ಅಂದ್ರೆ ಅದು ಎಲ್ರಿಗೂ ಗೊತ್ತಿರುತ್ತೆ. ಹಕ್ಕಿ ಮೊಟ್ಟೆ ಹಾಕಿ ಗರಿ ಚಿಗುರಿ ಒಂದಿನ ಆಕಾಶದಲ್ಲಿ ಹಾರಾಡುತ್ತೆ. ನೀವು ತುಂಬಾ ಪಾರಿವಾಳಗಳು ಹಾರಾಡೋದನ್ನ ನೋಡಿರ್ತೀರಿ. ಸಾಮಾನ್ಯವಾಗಿ ಅವೆಲ್ಲ ಜಂಗ್ಲಿ ಪಾರಿವಾಳಗಳು. ಆದ್ರೆ ನಿಮಗೆ ಗೊತ್ತಿಲ್ಲದ ಬೇರೆ ಪಾರಿವಾಳದ ಲೋಕಾನೇ ಒಂದಿದೆ. ಹೇಗೆ ಕುದುರೆನ ಟ್ರೈನ್ ಮಾಡಿ ಓಡಿಸೋನು ಜಾಕಿ ಆಗಿರ್ತಾನೋ, ಹಾಗೆ ಪಾರಿವಾಳನ ಬೆಳೆಸಿ ಹಾರಿಸೋನು ಶೋಕ್ಧಾರ್ ಆಗ್ತಾನೆ. ಕೆಲವರು ಈ ಪಾರಿವಾಳ ಲೋಕಕ್ಕೆ ಶೋಕ್ಧಾರ್ ಆಗೋಕೆ ತಮ್ಮ ಜೀವನಾನೇ ಮುಡಿಪಾಗಿಟ್ಟಿರ್ತಾರೆ. ಇನ್ನು ಕೆಲವರು ತಮ್ಮ ಜೀವನೇ ಬಿಟ್ಟಿರ್ತಾರೆ. ಇವುಗಳ ಆಹಾರ ಕ್ರಮ, ಬೆಳವಣಿಗೆ, ಅದರಲ್ಲೂ ಶೋಕ್ಧಾರ್ ಹಕ್ಕಿಗೆ ಆಹಾರ ರೂಢಿ ಮಾಡೋ ರೀತಿಯಂತೂ ಅದ್ಭುತ. ತಾರ, ತಾಮ್ರೆಲ್, ಚೀನಿ, ಲಕ್ವ, ತಿರಾವೆಲ್, ಭೂರಿ, ರೋಷನ್, ಹೂಮರ್, ಈ ಜಾತಿ ಹಕ್ಕಿಗಳನ್ನ ಶೋಕ್ಧಾರ್ ಪಳಗಿಸ್ತಾನೆ. ಈ ಪಾರಿವಾಳ ಪಂದ್ಯಕ್ಕೆ ದೊಡ್ಡ ಇತಿಹಾಸನೇ ಇದೆ. ಮುಂದೆ ಅದು ನಿಮ್ಗೆ ಹೋಗ್ತಾ ಹೋಗ್ತಾ ತಿಳಿಯುತ್ತೆ. ಈವತ್ತಿಗೂ ಭಾರತದಲ್ಲಿ ತುಂಬಾ ಕಡೆ, ಅದರಲ್ಲೂ ಬೆಂಗಳೂರಿನ ಕೆಲವು ಗಲ್ಲಿಗಳಲ್ಲಿ ಪಾರಿವಾಳದ ಟೂರ್ನಮೆಂಟ್ ನಡೆಯುತ್ತೆ. ಕೆಲವರಿಗೆ ಇದು ಹಾಬಿ, ಕೆಲವರಿಗೆ ಇದು ಹೆಮ್ಮೆ, ಕೆಲವರಿಗೆ ಜೂಜು, ಇನ್ನು ಕೆಲವರಿಗೆ ವೈರತ್ವ. ಈ ಪಾರಿವಾಳದ ಪಂದ್ಯಗಳು ಆಷಾಢದ ಗಾಳಿ ಕಳೆದು ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಶುರುವಾಗುತ್ತೆ. ಪಾರಿವಾಳ ಪ್ರೀತಿಯ ಸಂಕೇತ, ಪಾರಿವಾಳ ಶಾಂತಿಯ ಪ್ರತೀಕ. ಆದರೆ ಗೊತ್ತಿಲ್ದಂಗೆ ಈ ಪಾರಿವಾಳದ ಬಜಾರಿಗೂ ಭೂಗತ ಲೋಕದ ಬಜಾರಿಗೂ ಬಿಡಿಸಲಾಗದ ಸಂಬಂಧನೇ ಇದೆ. ಅಂದ ಹಾಗೆ ಆಷಾಢದ ಗಾಳಿ ಮುಗಿದಿದೆ. ಇವತ್ತೇನ್ ಹೇಳಿ, ಕೃಷ್ಣ ಜನ್ಮಾಷ್ಟಮಿ. ಮಾಲ್ಗುಡಿ ಏರಿಯಾದ ಬಂಧು ಮಿತ್ರರೇ, ಗೆಳೆಯ ಗೆಳತಿಯರೇ, ಪುಟ್ ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರಿಗೂ 18ನೇ ವರ್ಷದ ಮೊಸರು ಕುಡಿಕೆ ಉತ್ಸವಕ್ಕೆ ಸ್ವಾಗತ. ನಮ್ ಕೈಗ್ ಬಂದ ತುತ್ನ ಬೇರೆಯವ್ರ ಬಾಯ್ಗೆ ಬಿಡೋದು ನನಗಿಷ್ಟ ಇಲ್ಲ. ಕೃಷ್ಣ, ನಮ್ ಕೈಗೆ ಬರ್ಬೇಕು. ಮಚ್ಚಾ, ಬಾಯೆಲ್ಲ ಬಾಯಿ ಬಡ್ಕೊಂಡ್ರು ಆ ಮಡಕೆ ಹತ್ರ ಯಾರು ಹೋಗಕ್ಕಾಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಚೆಲ್ತಾ ಇರೋದು ಬರೀ ಓಕ್ಲಿ ನೀರಲ್ಲ, ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ. ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಪ್ರಶಸ್ತಿಗಳನ್ನ ಪಡೆದಿರುವಂತಹ ಪುತ್ತೂರದ ಮುತ್ತು ತಂಡ ಅದ್ಭುತವಾದ ಪ್ರದರ್ಶನ ಕಾಣ್ತದೆ. ಎಲ್ಲ ಜನ ಸಮೂಹವು ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತಿಸಬೇಕು. ಜೊತೆಯಲ್ಲಿ ಹಂತ ಹಂತವಾಗಿ ಎಲ್ಲ ತಂಡಗಳಿಗಿಂತ ಅತಿ ಹೆಚ್ಚು ಹಂತವನ್ನು ತಲುಪುವಂತಹ ಪ್ರಯತ್ನದಲ್ಲಿದ್ದಾರೆ. ಅನ್ನುವಷ್ಟರಲ್ಲಿ ಪಿರಮಿಡ್ ಜಾರ್ತಾ ಇದೆ. ವ್ಯರ್ಥ ಪ್ರಯತ್ನ. ಯಾರು ಹೊಡೆದ್ರಪ್ಪ ಮಡಿಕೆನ? ನಮ್ ಕೈಲಲ್ಲ, ಬೇರೆ ಯಾರ ಕೈಲೂ ಹೊಡೆಯಕ್ಕಾಗಲ್ಲ. ಯಾಕೆ? ಯಾಕೆಂದ್ರೆ ಅಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ. ಅದು ನೋಡಕ್ಕೆ ಎಂಟೆದೆ ಬಂಟನೆ ಬರಬೇಕು. ನಮ್ಮ ಮುಂದಿನ ತಂಡ ಬಜರಂಗಿ ತಂಡ. ಕೊಬ್ಬರಿ ಎಣ್ಣೆ ಹಾಕಿದಾರೆ, ಹತ್ತದ್ರ ಗ್ಯಾರಂಟಿ ಕೈಕಾಲ್ ಮುಕ್ಕೋಬೇಕಷ್ಟೇ. ಸರಿಯಾದ ಟೈಮ್ಗೆ ಕೈ ಕೊಟ್ಟಕೋ ಮಗ, ಅವನಿಂದ ಟ್ರೈ ಮಾಡೋದು ಬೇಡ.
ತಡ್ಕೊಂಡ್ ಬಾ. ಹಾ ಮಗ, ನಾ ಟೆರೆಸ್ ಮೇಲೆ ಎಣ್ಣೆ ಅರೇಂಜ್ ಮಾಡಿ ಇಟ್ಟೇನಿ, ನೀವು ಸೋಡಾ ಗಿಡ ಎಲ್ಲ ತಗೊಂಡ್ಬಿಡ್ರಿ, ಹಾಗ ಸ್ನಾಕ್ಸ್ ತರೋದು ಮರಿಬೇಡ್ರಿ. ಹಾ ಓಕೆ, ಒಂದ್ ನಿಮಿಷ ಮತ್ ಮಾಡ್ತೇನಿ. ಹಾ ಹೇಳಿ ಸರ್. ಟ್ಯಾಟೂ ಬಿಡಿಸ್ಬೇಕಾಗಿತ್ತಲ್ಲ ಬ್ರೋ. ಹಾ ಡಿಸೈನ್ ನಿಮ್ ಕಡೆ ಐತೆ ಅಲ್ಲ, ನಮ್ ಡಿಸೈನ್ ತೋರಿಸ್ಬೇಕಾ? ನನ್ನ ಕಣ್ಣಲ್ಲಿ ಏನ್ ಕಾಣಿಸ್ತಾ ಇದೆಯೋ ಅದು ನನ್ನ ಕೈ ಮೇಲೆ ಬರ್ಬೇಕು. ಓ ಹಂಗಂದ್ರೆ ಇದು ನನ್ನ ಕಡೆಯಿಂದ ಆಗೋದಿಲ್ಲ, ಜುಮಾಂಜಿನ ಬರಬೇಕು. ಜುಮಾಂಜಿ ಜುಮಾಂಜಿ ಹಾಜಿ ಹಾಜಿ ಬಂದೆ 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 ಬರಬೇಕು ಜುಮಾಂಜಿ. ಏನಪ್ಪ ಬನ್ನಿ ಕಸ್ಟಮರ. ನಮಸ್ತೆ. ನಮಸ್ತೆ. ಏನಾಗಬೇಕಿತ್ತು ಸರ್? ನನ್ನ ಕಣ್ಣಲ್ಲಿ ಏನ್ ಕಾಣಿಸ್ತಾ ಇದೆಯೋ ಅದು ನನ್ನ ಕೈ ಮೇಲೆ ಬರಬೇಕು. ಕಣ್ಣಲ್ಲಿ ಏನ್ ಕಾಣಿಸುತ್ತೋ ಅದು ಕೈಯಲ್ಲಿ ಟ್ಯಾಟೂ ಆಗಿ ಬರಬೇಕು. ಓಕೆ, ಸ್ವಲ್ಪ ಹತ್ರ ಬನ್ನಿ. ಕಾಣಿಸ್ತು. ಕಣ್ಣೊಳಗೆ ಕಂಡೆನು ಕಾಣದಂತ ಮಾಯವ, ಅದನ್ನ ನೀಗ ಕೊರೆವೇನು. ಕಣ್ಣೊಳಗೆ ಕಂಡೆನು ಕಣ್ಣೊಳಗೆ ಕಂಡೆನು ಕಾಣದಂತ ಮಾಯವ, ಅದನ್ನ ನಾನೀಗ ಕೊರೆವೇನು. ಕರೆಕ್ಟಾಗಿ ಬಂದಿದೆ. ಒಂದ್ ಎರಡು ನಿಮಿಷ ಬಿಟ್ಟು ನಿಮ್ಮ ಮನೆ ದೇವ್ರನ್ನ ನೆನ್ಸ್ಕೊಂಡು ಕಣ್ಣು ಬಿಟ್ಟು ನೋಡಿ. ಓಕೆ, ಮಿಕ್ಕಿದೆಲ್ಲ ಅಲ್ಲಿ ಮಾತಾಡೋಣ ಬನ್ನಿ. ತುಂಬಾ ಕಷ್ಟ ಆಯ್ತು ಕಣೋ ಚಿತ್ರ ಬಿಡಿಸೋದು. ಆ ಡಿಫ್ರೆಂಟ್ ಹೇರ್ ಸ್ಟೈಲ್, ಶೇಪ್ಲೆಸ್ ಅಲ್ಲ, ಏನ್ ಕಲರು, ಏನ್ ಗೆಟಪ್ಪು. ಜುಮಾಂಜಿ ಬನ್ನಿ ಸರ್. ನನ್ ಕಣ್ಣಲ್ಲಿರೋ ತೀಕ್ಷ್ಣತೆನ ಕೈ ಮೇಲೆ ಬರಿ ಅಂದ್ರೆ ನಿಂದೆ ಫೋಟೋ ಬರ್ದಿದ್ದೆಲ್ಲ ಎಲ್ಲಿ? ಹಲೋ, ಎಕ್ಸ್ಕ್ಯೂಸ್ ಮೀ, ನೀವೇನ್ ಹೇಳಿದ್ರಿ? ನಿಮ್ಮ ಕಣ್ಣಲ್ಲಿ ಏನ್ ಕಾಣುತ್ತೋ ಅದನ್ನೇ ಬಿಡಿಸಿ ಏನ್ರಿ. ನಿಮ್ಮನ್ ನೋಡ್ದೆ ನಾಳೆ ಕಾಣಿಸ್ದೆ, ಕಾಣಿಸ್ಲೇಬೇಕಲ್ಲ, ಬಿಡಿಸ್ಬಿಟ್ಟೆ. ಏನು ವರಿ ಮಾಡಬೇಡಿ, ಬೆಳಿಗ್ಗೆ ಎದ್ದು ನನ್ನ ನೋಡಿ, ನಿಮಗೆ ಯೋಗ ಬರುತ್ತೆ. ನೋಡ್ದೆ ಇದ್ರೆ ರೋಗ ಬರ್ತೈತಿ. ಜುಮಾಂಜಿ ಅಂತ ಭಗ್ನ ಪ್ರೇಮಿ ಇನ್ನೊಬ್ಬ ಇಲ್ಲ. ಇವೆಲ್ಲ ಕುಡಿಯಕೋ ನೆಪ ಅಷ್ಟೇ. ಲೈ, ನೀನು ಯಾವ್ದ್ರ ಬಗ್ಗೆ ಬೇಕಾದ್ರೂ ಮಾತಾಡು, ಆದ್ರೆ ಈ ಲವ್ ಫೇಲಿಯರ್ ಫೀಲಿಂಗ್ಸ್ ಬಗ್ಗೆ ಮಾತ್ರ ಮಾತಾಡಬೇಡ. ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಫೀಲಿಂಗ್ಸ್ ಈ ಲವ್ ಫೇಲಿಯರ್ ಫೀಲಿಂಗ್ಸ್, ತಿಳ್ಕೊಳ್ಳೋ. ಏನೋ, ಲವ್ ಗಿಂತ ಲವ್ ಫೇಲಿಯರ್ ಫೀಲಿಂಗ್ಸ್ ಗ್ರೇಟಾ? ಲೈ, ನೀನು ಒಂದು ಹುಡುಗಿನ ಲವ್ ಮಾಡಬಹುದು, ಅವಳನ್ನ ಮಾಡ್ತಿದ್ದಂಗೆ ಇನ್ನೊಂದು ಹುಡುಗಿನೂ ಲವ್ ಮಾಡಬಹುದು, ಇಬ್ಬರಿಗೂ ಕಣ್ ತಪ್ಪಿಸಿ ಮೂರನೇ ಅವಳನ್ನ ಕೂಡ ಲವ್ ಮಾಡಬಹುದು. ನಿಮ್ಮಂತ ಚಂಗಳ್ ನನ್ ಮಕ್ಕಳು ಮೂರಕ್ಕೂ ಕಣ್ ತಪ್ಪಿಸಿ ನಾಲ್ಕನೇದು ಸೆಟಪ್ ಮಾಡ್ಕೋಬಹುದು. ಆದ್ರೆ ಯಾವ ಹುಡುಗಿನ ನೀನು ಮನಸಾರ ಪ್ರೀತಿಸ್ತೀಯೋ ಆ ಹುಡುಗಿ ನಿನಗೆ ಕೈ ಕೊಟ್ಟು ಹೋದಾಗ ಮಾತ್ರ ಲವ್ ಫೇಲಿಯರ್ ಫೀಲಿಂಗ್ಸ್ ಏನು ಅಂತ ಗೊತ್ತಾಗದು. ಲವ್ ಗಿಂತ ಲವ್ ಫೇಲ್ಯೂರ್ ಗ್ರೇಟಾ? ಏನೋ ಹೊಸ ತರ ಅನ್ಸ್ತಿದ್ದಿಲ್ಲ. ಅಂತದೇನೋ ಇದೆ ಇದರಲ್ಲಿ, ನಾನು ಇದ ಅನುಭವಿಸ್ಬೇಕಲ್ಲ. ಅಯ್ಯೋ ಭಗವಂತ, ಮಚಾ ನನ್ಗೂ ಲವ್ ಫೇಲ್ಯೂರ್ ಆಗ್ಬೇಕಾ? ಎಲ್ರು ಲವ್ ಆಗ್ಬೇಕು ಅಂತಾರೆ, ನೀನೇನ ಲವ್ ಫೇಲ್ಯೂರ್ ಆಗ್ಬೇಕು ಅಂತ್ಯಾ? ಏ ನೀನ್ ಸುಮ್ಮನೆ ಜುಮಾಂಜಿ, ನಂಗೆ ಲವ್ ಫೇಲ್ಯೂರ್ ಆಗ್ಲಿ ಅಂತ ಆಶೀರ್ವಾದ ಮಾಡು. ನಿನ್ ಲೈಫ್ ಅಲ್ಲಿ ಸಿಂಪಲ್ ಆಗಿ ಮತ್ತೊಂದು ಲವ್ ಸ್ಟೋರಿ ಆಗ್ಲಿ ಹೋಗು.
ಅವಳು ಲವರ್ ಇರ್ಬೋದ? ಏನಪ್ಪ ಮಾಡೋದು? ಸಾರಿ ಸಾರಿ ಬ್ರದರ್. ಅಜ್ಜಿಗೆ ಹೆಲ್ಪ್ ಮಾಡಿದೀನಿ ರೀ. ನಾನು ಅಜ್ಜಿಗೆ ಹೆಲ್ಪ್ ಮಾಡ್ಬೇಕಂತಾನೆ ಬಂದಿದ್ದು. ಇವರೇ ನಮ್ಮ ಅಜ್ಜಿ ಅಲ್ಲ. ಅಜ್ಜಿನ ಥ್ಯಾಂಕ್ಸ್ ಕೇಳ ತಪ್ಪಾಗತ್ತೆ, ನೀವಂತೂ ಹೇಳಲ್ಲ. ಹೋಗ್ಲಿ, ನಿಮ್ ಹೆಸರಾದ್ರೂ ಹೇಳ್ಬೋದಲ್ಲ. ನಾನ್ ಯಾಕ್ರಿ ನಿಮಗೆ ನನ್ನ ಹೆಸರು ಹೇಳ್ಬೇಕು? ನೀವೇ ನನ್ ಹೆಸರಿಟ್ಟವ್ರ ಅಥವಾ ಹೆಸರಿಟ್ಟು ಕೂಗೋರ? ಹೆಸರು ಕೇಳಿದಾರೆ, ಕೆಸರಲ್ಲಿ ಬಿದ್ದಂಗೆ ಆಡ್ತಾಳೆ ನೋಡೆ ಮಣಿ. ಅಜ್ಜಿ ಮಣಿ ಹೇಳೆ ಮಣಿ. ಮಗ ಆಸೆ ಪಡ್ತಾ ಇದೆ, ಹೋಗ್ಲಿ, ನಿನ್ ಹೆಸರು ಹೇಳ್ಬಿಡುವ. ಹೂವಮ್ಮ. ಹೂವಮ್ಮ ಆಟೋ. ಹೂವನ್ನು ಮಾರುತ ಹೂವಾಡಗಿತ್ತಿ ಮನೆ ಮನೆ ಬರುತ್ತಿಹಳು. ಅಜ್ಜಿ ನಿನ್ನ ಹೆಸರೇನು? ಮೋನಿಶಾ. ಮೋನಿಶಾನಾ? ಮಗ ಮ್ಯಾಟ್ರ್ ದೊಡ್ಡದು ಮಾಡಬೇಡ. ದುಡ್ಡು ಕೊಡಂಗಿಲ್ಲ, ದಾವಣಿಗೆ ಬರಂಗಿಲ್ಲ, ಹಕ್ಕಿ ಕದಿಯಂಗಿಲ್ಲ, ವೇಸ್ಟ್ ಫೆಲ್ಲ ಕೊಡ. ನೀನು ಇರ್ಬಾರ್ದು. ಬೇಡ, ಮಾತು ಕೇಳು. ಸೊಪ್ಪು ನೋಡೋ ಹುಡುಗರು ಹಾಕಿದ್ರು ಪೋಸ್ಟರ್ ಇದು. ಸೊಪ್ಪು ಬೇಡ. ಸೊಪ್ಪು ಬೇಡ, ಹೇಳ್ತಾ ಇದ್ದೀನಿ, ಜಾಸ್ತಿ ಆಯ್ತು ನಿಂದು. ಸೊಪ್ಪು ನನಗ್ ಬರಿಯೋದ್ ಹೇಳ್ತಾರ ಜಾಸ್ತಿ. ನನ್ ಗಿರ ಮಗ ಪೊಲೀಸ್ ಚೀಫ್ ಬಂತು. ಪಕಡ್, ನಿನ್ನೆವರೆಗೂ ಬೇರೆವನಿದ್ದ, ಇವನ್ಯಾರು ಗುರು? ಇವನ್ ಯಾರೋ ದೊಡ್ಡ ಮೆಂಟ್ಲಂತೆ ಗುರು, ಹೊಸ್ತ ಬಂದ್ಬಿಟ್ಟವನೆ. ಪಾಪ ನಮ್ ಸೊಪ್ಪು ಅನ್ಯಾಯವಾಗಿ ಫೋಟೋ ಆಗ್ಬಿಟ್ಟ. ತಂಗಿರ್ ಸೊಪ್ಪು. ಏನ್ರ ನಿಮ್ ಗೋಳು? ಸರ್ ಏನೋ ಗೊತ್ತಿಲ್ಲ ಸರ್, ಅವನು ಏನು ಎತ್ತು ಬಿಟ್ಟವ್ರ ಅವನ್ನ. ಸಾರ್ ಬಿಡೋಲ್ಲ ಸಾರ್, ಎತ್ತು ಬಿಡ್ತೀನಿ. ಯಾರು ಹೊಡೆದವ್ರು? ಯಾವನೋ ಗೊತ್ತಿಲ್ಲ ಸಾರ್, ಅವನು ಮಣ್ಣಾಗ ಅವ್ರಿಗೂ ಬಿಡಲ್ಲ. ಮಣ್ಣು ಸೇರಿದ್ಮೇಲೆ ನಾನು ಬಂದ್ ಕಾಣು. ಯಾರಿವ್ರಲ್ಲ ಸಾರ್? ಇವ್ರ ದೋಪ್ ಗ್ಯಾಂಗ್ ನವರು. ಬಲಿಯ ಪ್ಯಾಕ್ಡ ನನ್ ಮಕ್ಳು. ಶೇರ್ವ ಅಂತ ಒಬ್ಬವನೇ, ಅವನ ಇವ್ರ ಗ್ಯಾಂಗ್ ಲೀಡ್ರು. ಪಾಕಡ್ಡು, ಸೊಪ್ಪು, ಗಲೀಜು, ಜಾಮೂನು, ಏನೇನೋ ಹೆಸರಿಟ್ಕೊಂಡಿರ್ತಾರೆ. ಯಾವಾಗ ನೋಡಿದ್ರು ಸೊಲ್ಯೂಷನ್, ವೈಟ್ನರ್, ಪೆಟ್ರೋಲ್ ನ ವೇಸ್ಟ್ ಹಾಕೊಂಡು ಹೊಡೆಯದೇ ಅವ್ರ ಕೆಲ್ಸ ಸಾರ್. ಮುತ್ತಲ್ಲೇ ಇರ್ತಾರೆ. ಇವ್ರದ್ದು ಒಂದ್ ಚಿಕ್ಕ ಪಾರಿವಾಳ ಅಡ್ಡ ಐತೆ, ಅದು ಅಲ್ದೆ ಬೇರೆಯವ್ರ ಅಡ್ಡದ ಪಾರಿವಾಳಗಳನ್ನೆಲ್ಲ ಕದೀತಾರೆ ಸಾರ್. ಅಷ್ಟೇ ಅಲ್ಲ, ಮನೆ ಮೇಲೆ ನಮ್ ಪಾರಿವಾಳ ಕೂತೈತೆ ಅಂತ ಹೇಳಿ ಅದು ಹಿಡಿಯೋ ನೆಪದಲ್ಲಿ ಮನೆ ಒಳಗೆ ನುಗ್ಗಿ ಕಳ್ತನ ಮಾಡ್ತಿದ್ರು ಸಾರ್. ಒಂದ್ ರೌಂಡ್ ಹಾಕೊಂಡು ರುಬ್ಬಿದೀವಿ, ಎಲ್ಲ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದ್ರೂ ಅವ್ರ ಮೇಲೊಂದು ಕಣ್ಣಿಟ್ಟಿರೋದು ಒಳ್ಳೇದು ಸಾರ್. ಇನ್ನ ಮ್ಯಾಚ್ ಮುಗ್ದಿಲ್ಲ, ಸುಮ್ನೆ ಆಡ್ತಾರೆ ಆಡ್ತಾರೆ ನಮ್ಮವ್ರು ಆಡ್ತಾರೆ. ಏ ಬರ, 18 ಬಾಲ್ಗೆ 42 ರನ್ ಬೇಕು, ಹೊಡಿತಾರನ? ಯಾರ್ದಪ್ಪ ಮ್ಯಾಚ್? ಆರ್ ಸಿ ಬಿ ನಮ್ಮವ್ರು. ನಮ್ಮವ್ರು ಒಬ್ರು ಕನ್ನಡಿಗರಿಲ್ಲ, ನಾವ್ಯಾಕ ಅವ್ರ ಮ್ಯಾಚ್ ನೋಡ್ಬೇಕು? ಇನ್ವೆಸ್ಟ್ ಮಾಡಿಲ್ವ ಅವ್ರ ಮೇಲೆ, ಅದಕ್ಕೆ ನೋಡ್ಬೇಕು ನೋಡು. ಅಯ್ಯೋ, ಇನ್ ಒಂದ್ ಮುದ್ದೆ ಹೊಡೆದಿದ್ರೆ ಸಿಕ್ಸ್ ಹೋಗಿರೋದು, ಬೌಂಡ್ರಿ ನನ್ನ ಕ್ಯಾಚ್ ಕೊಟ್ಬಿಟ್ಟು ಸತ್ತೆ ಹೋದ. ಓಹೋ ಹೋಹೋ, ರಿಟೈರ್ಡ್ ಮೆಸ್ಟ್ ಇನ್ವೆಸ್ಟ್ ಎಷ್ಟೋಯ್ತು? ಅಯ್ಯೋ ಎಷ್ಟೋ ಹೋಯ್ತು, ಸುಮ್ನಿರಪ್ಪ. ಈ ಟೀಮ್ ಅವ್ರನ್ನ ಕಟ್ಕೊಂಡ್ರೆ ಅಷ್ಟೇ, ಪ್ರತಿ ಸಲ ಕಪ್ ನಮ್ದು ಕಪ್ ನಮ್ದು ಅಂತಾರೆ, ನಮ್ ಕೈಗ್ ಚಿಪ್ ಕೊಡ್ತಾರೆ. ಅಲ್ಲಪ್ಪ, ಪೆನ್ಷನ್ ಅಲ್ಲಿ ಬರೋ ದುಡ್ಡೆಲ್ಲ ಹಿಂಗ್ ಹಾಳು ಮಾಡ್ಕೋತಿದ್ಯಲ್ಲ, ಯಾರ ಹತ್ರ ಆಡ್ತಿರೋದ್ ನೀನು? ಸಿಪ್ಪೆ ಸುಳಿಯೋದು ನಿಮ್ ಅರ್ಧಾಂಗಿ ಏನೋ.
ಸುಳಿರಿ ಸುಳಿರಿ. ಅವ್ರ ಹಾಡ್ ಗೆಲ್ತಾರಪ್ಪ, ನಾವ್ ನೋಡ್ ಗೆಲ್ತೀವಿ. ಯಾಕೆ? ನೀ ಯಜಮಾನ್ರ ಜೊತೆ ಆಡಲ್ವಾ? ಯಜಮಾನ ಪಾರಿವಾಳ ಅಖಾಡದಲ್ಲಿ ಶುರುವಾದಂತ ಇವನ ರೌಡಿಸಮ್ ಈಗ MLA ಪೊಲೀಸ್ ಇವರ ಸೆಟಲ್ಮೆಂಟ್ ಲೆವೆಲ್ ವರೆಗೂ ಬಂದಿದೆ. ಇವನನ್ನ ಸೆಟಲ್ಮೆಂಟ್ ಯಜಮಾನ ಅಂತಾನೆ ಕರೀತಾರೆ. ಮಹಾನ್ ದೈವ ಭಕ್ತ. ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯ ದಿನ ಇವನು ದೇವಸ್ಥಾನದಲ್ಲೇ ಇರೋದು. ಪ್ರೀತಿಸ್ದ, ಅವಳು ಒಪ್ಪಲಿಲ್ಲ, ಆದ್ರೂ ಅವಳನ್ನೇ ಮದುವೆ ಆದ. ತೋಟ ಹೈನುಗಾರಿಕೆಯಲ್ಲಿ ಬ್ಯುಸಿಯಾಗಿದ್ದಾನೆ. ಇದ್ರ ಮಧ್ಯ ಇವನು ಫ್ಯಾಮಿಲಿಗೂ ಟೈಮ್ ಕೊಡ್ತಿದ್ದಾನೆ, ಯಾಕಂದ್ರೆ ಈಗ ಇವನ ಹೆಂಡತಿನೂ ಇವನನ್ನ ಪ್ರೀತಿಸ್ತಾಳೆ. ಇಷ್ಟು ದಿವಸ ಕಲ್ಕಿನ ಮನೆ ಮಗನ್ ಥರ ಬೆಳೆಸ್ತಿದ್ದ, ಈಗ ಅವನನ್ನು ರೌಡಿಸಂ ಅಖಾಡಕ್ಕೆ ಪರಿಚಯ ಮಾಡಿಸ್ತಿದ್ದಾನೆ. ಭಾನುವಾರ ಬಂತು ಅಂದ್ರೆ ಕಿರಿಕ್ ಮಾಡ್ಕೊಂಡಿರೋರು ಇವನ ಹತ್ರ ಸೆಟಲ್ಮೆಂಟ್ಗೆ ಬರ್ತಾರೆ. ಈ ರೀತಿ ಎಲ್ಲಾ ರೌಡಿಗಳು ಅಲ್ಲಿ ಸೇರುವಾಗ ಇಸ್ಪೀಟು ಇನ್ನಿತರ ಅಖಾಡಗಳು ಶುರುವಾಗತ್ತೆ. ಅದರಲ್ಲಿ ಕೈ ಕುಸ್ತಿನೂ ಒಂದು. DTH ಬಂದ ಮೇಲೆ ಕೇಬಲ್ ದಂಧೆ ಬಿದ್ದೋಗಿದೆ. ನನ್ನ BDA ಪ್ರಾಜೆಕ್ಟ್ ಅಪ್ರೂವಲ್ ಆಗ್ಲಿ, ನಾನು ಇಡೀ ಏರಿಯಾದಲ್ಲಿ ರೂಲ್ಸ್ ಮಾಡ್ಬಿಡ್ತೀನಿ, ಎಲ್ಲರೂ ಕೇಬಲ್ ಹಾಕ್ಸ್ಕೋಬೇಕು ಅಂತ. ಆಯ್ತಾ? ಸಮಾಧಾನನ? ವೆರಿ ಗುಡ್. ಏನಣ್ಣ ನೀವು, ಎಲ್ಲರೂ ನಿಮಗ್ ನಮಸ್ಕಾರ ಮಾಡ್ತಾರೆ, ನೀವ್ ಯಾಕಣ್ಣ ಅವನು ನಮಸ್ಕಾರ ಮಾಡ್ತೀರಿ? ಕೆಲವು ಚಿರತೆಗಳು ಯಾರಿಗೂ ಬಗ್ಗಲ್ಲ, ಅದು ನನ್ನ ಚಿರತೆ, ಮೊಂಡ ಚಿರತೆ. ಎಷ್ಟೋ ಬಜಾರು. ಒಂದಕ್ಕೊಂದೇ ಗುರು, ನಂದು ಒಂದು ಕೆರಡು. ನಾಲ್ಕು ಜನ ಒಬ್ಬನ ಮೇಲೆ ಆಡಿದ್ರೆ ನಿಮ್ಮಲ್ಲೊಬ್ಬ ನಾಲ್ಕು ಜನ ಎದುರಿಸ್ಬೇಕಾಗುತ್ತೆ. ಆಗುತ್ತಾ? ನಮ್ ಕಲ್ಕಿ ಇಲ್ವಾ? ಇವತ್ತೊಂದ್ ಕೈ ನೋಡ ಬಿಡೋಣ. ಒಂದು ಕೆರಡು. ಓ, ಒಂದು ಕೆರಡು ತಗೋಗುರು. ಇನ್ನೊಂದ್ ಕೈ ಬರ್ಲಿ. ಓ, ಹತ್ತಕ್ಕೆ ಇಪ್ಪತ್ತು ತಗೋಗುರು. ಇಪ್ಪತ್ತಕ್ಕೆ ನಲ್ವತ್ತು. ಇಪ್ಪತ್ತಕ್ಕೆ ನಲ್ವತ್ತು. ಇನ್ನೊಂದ್ ಬರ್ಬೋದು. ನಲ್ವತ್ತಕ್ಕೆ ಎಂಬತ್ತು. ಓ, ನಲ್ವತ್ತಕ್ಕೆ ಎಂಬತ್ತು ತಗೋಗುರು. ಬಜಾರ್ ನಿಂದೆ ಕೊನೆ ಕೈಯೊಂದ್ ಬಂದ್ಬಿಡ್ಲೆ. ಮಚ, ನನ್ ಮ್ಯಾಕ್ಸ್ ಅಲ್ಲಿ ವೀಕು. ಎಂಬತ್ತಕ್ಕೆ ಎಷ್ಟು? 160. ಹಾಗಾದ್ರೆ ನಿನ್ ಸೋತೆ. ಆಮೇಲೆ ನಾವ್ ನಾಲ್ಕು ಜನ, ಅವನೊಬ್ಬ. ಹಾಗಾದ್ರೆ ಅವನ್ ಸೋತ. ಇಲ್ಲ, ಮತ್ತೆ ಅವನ್ ಗೆದ್ದ. ಅಣ್ಣ, ಎಲ್ಲಿ ಸಿಕ್ತು ಈ ಚಿರತೆ? ಈ ಬಾಟ್ಲ ನೀನು ಮೂರೇ ಮೂರೇ ಟಿ ಹೊಡೆದ್ರೆ ನಿಂಗೆ ಒಂದ್ ರೂಪಾಯಿ ಕೊಡ್ತೀನಿ. ಒಂದೇ ಏಟಲ್ ಹೊಡೆದ್ರೆ ಬಜಾರ್ ಒಂದಕ್ಕೆ ಎರಡು ಕೊಡ್ತೀನಿ. ಮಗ, ಸೂಪರ್ ಮಗ, ಚೆನ್ನಾಗ್ ಹೊಡೆದೆ ಕಣೋ. ಅಲ್ಲಿಂದ ಐದ್ ಹೆಜ್ಜೆ ಹಿಂದಿಕ್ಕೋಗಿ ಹೊಡೆದ್ರೆ ಬಜಾರು ಒಂದಕ್ಕೆ ಐದ್ ಇಡ್ತೀನಿ. ಬೇಡ ಮಗ. ಅಯ್ಯೋ.
ಹೇಳ್ದೆ ಬೇಕಿತ್ತ ಇವೆಲ್ಲ. ನೋಡ್ಕೊಂಡು ಆಟ ಆಡಕ್ಕಾಗಲ್ಲ? ನೋಡ್ಕೊಂಡೆ ಹೊಡೆದಿದ್ದು, ಸ್ವಲ್ಪ ಮಿಸ್ ಆಯ್ತು. ಹಾಕ್ತೀನಿ ನೋಡ್. ಏನ್ ಮಕ ನೋಡ್ತೀಯ? ಕಾರಿದೆ ಇಲ್ಲಿ, ಹೋಗ್ ಬೇರೆ ಕಡೆ ಆಟ ಆಡ್ಕ ಹೋಗಿ. ಹೋರ ಬೈತಾರೋ? ಬೇಡ ಕಣೋ, ಸುಮ್ನಿರೋ. ಓ ಬೇಡ ಕಣೋ, ಸುಮ್ನೆ ಇರೋ. ಕಲೆಕ್ಷನ್ ಎಲ್ಲ ಕರೆಕ್ಟ್ ಆಗ್ತಿದೆ ತಾನೇ? ಅಹಂಕಾರದ ಹುಡುಗ ನನ್ನ ತಲೆ ಕಾಪಾಡೋನೆ, ಅವನ ತಲೆನ ನೇವರ್ಸ್ ಬರೋಣ. ಯಾರಪ್ಪ ನೀನು? ನಿನ್ ತಂದೆ ತಾಯಿ? ಸರ್, ನಿನ್ಗೆ ಅಪ್ಪ ಅಮ್ಮ ಇಲ್ಲ ಸರ್. ನಿನ್ ಹೆಸರು? ಮೂಡಲಗಿರಿಯಪ್ಪ. ಲೋ ಮರಿ, ನೀನು ನನ್ನ ಪ್ರಾಣ ಉಳಿಸಿದ ವಿಷ್ಣುವಿನ 10ನೇ ಅವತಾರ. ಅಹಂಕಾರಿ ಆದರೂ ಅವತಾರ ಪುರುಷ. ಇದು ಕಲಿಯುಗ, ಇನ್ಮೇಲಿಂದ ನಿನ್ನ ಹೆಸರು ಕಲ್ಕಿ. ಏನ್ ಹೇಳು? ಕಲ್ಕಿ. ಕಲ್ಕಿ ಬರ್ತೀಯ ನನ್ ಜೊತೆ? ಈ ಕಾರಲ್ಲ. ಏ ಕಾರು ಚೆನ್ನಾಗಿದೆ, ನಿನ್ನು ಚೆನ್ನಾಗಿ ನೋಡ್ಕೊಳ್ತಾರ ಹೋಗು. ನನ್ನ ಅಪ್ಪ ಇಲ್ದಿದ್ರೆ ನಾನು ಬರ್ತಾ ಇದ್ದೆ ನಿನ್ ಜೊತೆ. ಶೋಕಿ ಇರಬೇಕು, ಅಕ್ಕಿ ಆರ್ಸೋದಕ್ಕೆ ಗತ್ತು ಗೈರತ್ತು ಬೇಕು, ಭೂಮಿಯಿಂದ ರೆಕ್ಕೆ ಬಡ್ದಾಗ ಆಕಾಶ ಗಾಳಿಯಲ್ಲಿ ತೇಲ್ತಿರ್ಬೇಕು. ಇನ್ನೆರಡು ಅವರ್ ಇಳಿಬೇಡ ಬುಕ್ಕಿ, ಎರಡು ಅವರ್ ಇಳಿಯಲ್ಲ. ಶೋಕಿ ಮಾಡೋರೆಲ್ಲ ಶೋಕ್ದಾರ ಆಗಲ್ಲ ಕಲ್ಕಿ. ಅವನಿಗೆ ರೆಕ್ಕೆ ಬಡಿತದ ಸದ್ದು ಗೊತ್ತಿರಬೇಕು, ಗಾಳಿ ಬೀಸೋ ದಿಕ್ಕು ಗೊತ್ತಿರಬೇಕು, ಸೂರ್ಯನ್ನೇ ನುಂಗೋ ಕಣ್ಣಿರಬೇಕು, ಮುಖ್ಯವಾಗಿ ಹಕ್ಕಿ ನಮಗ್ ಮನಸ್ಸು ಕೊಟ್ಟಿರಬೇಕು. ಆತರ ಕೈಗತ್ತೋ ಹಕ್ಕಿ ಇನ್ನ ಸಿಕ್ಕಿಲ್ಲ. ಸಿಕ್ಕಿದ್ರೆ ಈ ಪಾರಿವಾಳ ಬಜಾರ್ಗೆ ನಾನೇ ಬಡಾ ಶೋಕ್ದಾರ್.
ಪರಿಚಯ ಹೆಂಗಿದ್ದೆ ಹೆಂಗಾಗೋದ್ಯೋ ಯಜಮಾನ್ರೆ ಈ ಜಾಗ ನನಗ್ ಬಿಟ್ಕೊಟ್ಬಿಡಿ. ಏ ಶಿವ, ಏನ್ ತಮಾಷೆ ಮಾಡ್ತಿದ್ಯಾ? ಈ ಎರಡು ಬಂಡೆಗಳಿಗೋಸ್ಕರ ಸರ್ಕಾರದಲ್ಲಿರೋ ಎಂತೆಂತವ್ರ ಜೊತೆಲಿ ಗುದ್ದಾಡಿ ನಾನು ಈ ಜಾಗ ತಗೊಂಡಿದ್ದೀನಿ ಅಂತ ಗೊತ್ತಾ ನಿನಗೆ? ಈ ಜಾಗ ಎಲ್ಲ ಬೇಡ, ನಿನಗೆ ಬೇರೆದ್ ಕೊಡ್ತೀನಿ ಸುಮ್ಮನೆ. ಇಲ್ಲ ಕಣೋ, ನನಗೆ ಈ ಜಾಗ ಬೇಕೇ ಬೇಕು. ಅಣ್ಣನ ಕೈ ಹಾಕ್ತೇನೋ, ಅಣ್ಣನ ಕೈ ಹಿಡಿತೀಯಾ? ಆಯ್ತು. ರೆಡಿಯಾಗೆ ಬಂದ್ಬಿಟ್ಟಿದ್ಯಾ? ಬೇಡ ಅಂದ್ರು ಆ ಹುಡುಗನಿಗೆ ಕೊನೆಗೂ ರಕ್ತದ ರುಚಿ ತೋರಿಸ್ಬಿಟ್ಟೆ ನೀನು. ವ್ಯಾಘ್ರ ಅವನು ಇನ್ನು ನಿಲ್ಸಲ್ಲ. ಇವ ಬಂದರೆ ಯುವ ಸೈನ್ಯವೇ ಕಣ್ಣೋಟಕ್ಕೆ ನೀ ನಿರ್ಣಾಮವೇ, ನವ ಪೀಳಿಗೆ ಉರಿದುಂಬಿಸುವ ಚೈತನ್ಯದ ನವ ಸಾಮ್ರಾಟನೆ. ತರೆ ಮೇಲೆ ದೊರೆಯುವನು ದೌರ್ಜನ್ಯವ ಬಡಿವ ದೂತನೆ, ಸುಳು ಸೂರ್ಯನ ಕಡುಕೋಪವ ಪ್ರತಿಬಿಂಬಿಸುವ ಕಲಿ ಪುರುಷನೇ. ಕಾಲಿಟ್ಟರೆ ಕಲ್ಲೋಲವೇ ಕದನ ಪ್ರೇಮಿಯ ಆಟಕ್ಕೆ, ಮುಕ್ಕೋಟಿ ದೈವವೇ ಜೊತೆ ನಿಂತಿ ದೈವ ನಾವಿಗೆ. ಸರ್, ನಥಿಂಗ್ ಟು ವರಿ. ನಾಲ್ಕು ದಿವಸ ಬಿಟ್ಟು ಸ್ವಿಚ್ ಬಿಚ್ಚಬಹುದು. ಮುಂದಿನ ವಾರ ಚೆಕಪ್ ಕರ್ಕೊಂಡ್ ಬನ್ನಿ. ಸರ್, ಇವನೇ ಕಲ್ಕಿ ರೈಟ್ ಹ್ಯಾಂಡ್ ಸಾಹೇಬ್ರು ಹೊಸಬ್ರು. ಇವರು ಹಳೆ ಇನ್ಸ್ಪೆಕ್ಟರ್ ತರ ಅಲ್ಲ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇದ್ರೆ ಹೇಳು, ಆಕ್ಷನ್ ತಗೊಳೋಣ. ಡೌಟ್ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ನು ಇರ್ತಾ ಇರ್ಲಿಲ್ಲ. ನೀವೇನು ಆಕ್ಷನ್ ತಗೊಳಕ್ ಹೋಗ್ಬಿಡಿ, ನಿಮ್ಗೇನ ಗೊತ್ತಾರೆ ನನ್ಗೆ ಹೇಳಿ, ನಾನೇ ಆಕ್ಷನ್ ತಗೋತೀನಿ. ಈ ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದು ಫಿಸಿಕಲ್ ಟೆಸ್ಟ್ ನ ಹೆಂಗೋ ತಳ್ಳಿ ಡಿಫೆಕ್ಟ್ ಇದ್ರೂ ಮೆಡಿಕಲ್ ಟೆಸ್ಟ್ ನ ಕ್ಲಿಯರ್ ಮಾಡಿಸಿ, ಇಲ್ಲಿ ಕುಂತಿರೋ ಎಂಪಿ ಎಂಎಲ್ಎಗಳಿಗೆ ಲಂಚ ಕೊಟ್ಟು ಆ ಲಂಚಕ್ಕೆ ಲೋನ್ ಮಾಡಿಸಿ ಎಸ್ಐ ಆಗಿ ಇಎಂಐ ಕಟ್ಟಬೇಕಾಗಿರೋ ನೆಸೆಸಿಟಿ ಖಂಡಿತ ನನಗಿಲ್ಲ. ಯೂನಿವರ್ಸಿಟಿಗೆ ಟಾಪರ್, ಫಿಸಿಕಲಿ ಫಿಟ್ ಆಗಿದ್ದೀನಿ, ಮೆಡಿಕಲ್ ಅಲ್ಲಿ ಕ್ಲಿಯರ್ ಆಗಿದ್ದೀನಿ. ಇದೆಲ್ಲ ಮಾಡಿದ್ಮೇಲೆ ಲೈಫ್ ಅಲ್ಲಿ ಏನಾದರೂ ಸಾಧಿಸಬೇಕು ಅಂತ ಒಂದು ಹಸಿವಿರುತ್ತೆ ನೋಡು, ಅದು ಕೆಟ್ಟದ್ದನ್ನು ಸುಡಬೇಕು ಅನ್ನುತ್ತೆ. ಗೌರ್ಮೆಂಟ್ ಅಫೀಷಿಯಲ್ಸ್ ಮುಂದೆ ಈ ತರ ಇರೆಸ್ಪಾನ್ಸಿಬಲ್ ಮಾತಾಡಬೇಡ. ತಪ್ಪ ಮಾಡಿದ್ರೆ ಯಾರೇ ಆದ್ರೂ ಸರಿ, ಬಿಸಿ ರಕ್ತ ನೋಡು, ಸುಟ್ ಬಿಡ್ಬೇಕು ಅನ್ಸುತ್ತೆ. ಏನು ಸುಟ್ ಬಿಡ್ಬೇಕು ಅನ್ಸುತ್ತೆ? ಅದು ಜವಾನ ಆದ್ರೂ ಸರಿ, ಯಜಮಾನ ಆದ್ರೂ ಸರಿ. ಚಿಕಣ ಸರ್, ಇವನೇನೋ ಸುಳ್ಳು ಹೋದ್ರು ತಾನೆ, ಅದನ್ನ ಸ್ಟೇಟ್ಮೆಂಟ್ ತಗೊಂಬನ್ನಿ. ಸರಿ ಸರ್. ಸಿಗದೆ ಎಲ್ಲಿ ಹೋಗ್ತೀಯ? ಅಲ್ಲಿ ತಗೊಳ್ಳಿ. ನೀನ್ ತಲೆ ಕೆಡ್ಸ್ಕೊಬೇಡ ಮಚ್ಚ, ಬಾ ಬಿಲ್ ಕಟ್ ಬಂದ್ಬಿಡೋಣ. ಸರ್, ನಿಮ್ ಹೆಸರು ಊರು? 90 ಸನ್ ಆಫ್ ಸೇಗಡಿ ಕೇರ್ ಆಫ್ ಮಾಗಡಿ. ಎದ್ರೆ 6 ಅಡಿ, ಬಿದ್ರೆ 3 ಅಡಿ. ಇನ್ನಾದ್ರೂ ಕುಡಿಯೋದನ್ನ ಬಿಟ್ಬಿಡಿ. ನೀವು ಟೆನ್ಷನ್ ಮಾಡ್ಕೋಬೇಡಿ,
ಫಾರ್ಮ್ ನಾನೇ ಫಿಲ್ ಅಪ್ ಮಾಡ್ತೀನಿ ಕೊಡಿ. ಪ್ರಾಸ ತಗೊಳ್ಳಿ. ನೀವ್ ಇವ್ರಿಗೆ ಏನಾಗ್ಬೇಕು? ಅಳಿಯ ನಾಟ್ ನೌ ಫ್ಯೂಚರ್. ಸರ್ ಕುಡಿಯೋದನ್ನ ಬಿಟ್ಬಿಡಿ ಸರ್. ನೋಡಮ್ಮ ನಿನಗೊಂದು ಮಾತು ಹೇಳ್ತೀನಿ ಕೇಳು. ಸೈನ್ಸ್ ಓದರೆಲ್ಲ ಸೈಂಟಿಸ್ಟ್ ಆಗಲ್ಲ, ಅಲ್ಲಿರೋರೆಲ್ಲ ಡೆಂಟಿಸ್ಟ್ ಆಗಲ್ಲ, ಆದ್ರೆ ಬಾಟ್ಲ್ ಹಿಡಿದವರೆಲ್ಲ ಕುಡುಕೊರಾಗೇ ಆಗ್ತಾರೆ. ಟ್ರೆಂಡ್ ಯಾವ್ದೇ ಬರ್ಲಿ ಬ್ರ್ಯಾಂಡ್ ಬದಲಾಗೋದಿಲ್ಲ. ವಿದ್ಯೆ ಡಮ್ಮಿ ಇರ್ಲಿ, ಕಾಸು ಕಮ್ಮಿ ಇರ್ಲಿ, ಆದ್ರೆ ತಮ್ಮ ಗುರಿನ ತಾವು ತಲುಪೇ ತಲುಪ್ತಾರೆ. GST, SGST, CGST ಯಾವ್ದೇ ಟ್ಯಾಕ್ಸ್ ಬಂದ್ರು 90 ಕ್ವಾರ್ಟರ್ಗೆ ಯೋಚನೆ ಮಾಡಲ್ಲ. ನಾವು ಕುಡಿಯೋದ್ ಬೇಡ. ಆಯ್ತು ಸರ್. ಹಲೋ, ಈಗ ನೀವ್ ಹೇಳ್ದಂಗೆ ಇವ್ರು ಕೇಳಿದ್ರು ತಿಳ್ಕೊಳ್ಳಿ, ದುಡ್ಡು ಇಸ್ಕೊಳ್ದಂಗೆ ವಾಪಸ್ ಕಳ್ಸಿಬಿಡ್ತೀರಾ? ಅದೇಂಗಾಗತ್ತೆ, ನೀವ್ ಹೇಳಿದ್ದು ಆಗಲ್ಲ. ಮಗಳೇ ದುಡ್ಡು ಕೊಟ್ಬಿಡಮ್ಮ, ಬೇಗ ಮನೆ ಹೋಗೋಣ. ಎಷ್ಟಾಯ್ತು? 5,000 ರೂಪಾಯಿ. 5,000 ಅಷ್ಟೇ? ಅಪ್ಪ ನಿನ್ಗೆ ಬುದ್ಧಿಗಿತಿ ಇದೆಯಾ? ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬಿಟ್ಟು ಇಲ್ಲಿಗೆ ಏನಕ್ಕೆ ಬಂದೆ? ಹಳೆ ಅಂದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಈಗ ನೀನೇ ಕೊಡು. ಅಲ್ಲೆಲ್ಲ ಇಲ್ಲ ಅಳಿ ಅಂದ್ರೆ, ಇಲ್ಲಿರೋದು ಕೈ ಜೋಪಾನ ಮನೆ ಕರ್ಕೊಂಡೋಗಿ. ಆ ಚೆಕ್ ಅನ್ನ ಇಲ್ಲಿ ಕೊಡೋದು ಬೇಡ, ಬಾರಲ್ಲಿ ಕೊಡೋಣ ಅಂತ. ಇಲ್ಲ ನನ್ ಕರ್ಮ. ಇವನ್ನೆಲ್ಲ ನೋಡ್ದಂಗ ಮಚಾ, ಇವಳು ಇಲ್ಲಿ ಯಾರು ಗುರು? ಹಂಗಂದ್ರೆ ನಮ್ಮ ಮಾವನ ನಮ್ಮ ಪಕ್ಷನೇ. ಮಾವನ? ನೀವು ಕುಡಿತೀರಾ? ಕುಡಿಯಲ್ಲ, ಸಿಗರೇಟ್ ಸೇದಲ್ಲ, ರೇಸ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ಇದೆ ನಮ್ಮ ಹತ್ರ. ನಮ್ಮ ಅಪ್ಪನಲ್ಲಿ ಇರೋ ಒಂದ್ ಗುಣ ಇದ್ರು ಅಂತೂ ಕಂಡ್ರೆ ನಂಗಾಗಲ್ಲ, ಒಂದೂ ಮದ್ವೆನೂ ಆಗಲ್ಲ. ನಾನ್ ಪ್ರೀತಿ ಬಗ್ಗೆ ಮಾತಾಡ್ತಿದ್ರೆ ಇವಳಾಗ್ಲೆ ಮದ್ವೆ ಆಗೋ ಬಗ್ಗೆ ಮಾತಾಡ್ತಿದ್ದಾಳೆ. ಜಾಗ ಕೊಡಿ. ಕೊಟ್ಟಿದೀವಿ, ನೀ ಬಂದ್ ಕೂತ್ಕೋಬೇಕಷ್ಟೇ. ಮಗ ಇವಳ ಬಗ್ಗೆ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕು, ನನ್ಗೂ ಲವ್ ಫೇಲ್ಯೂರ್ ಆಗ್ಬೇಕಲ್ವಾ? ಮಗ ನೀ ನಂಬರ್ ಒನ್ ಶೋಕ್ದಾರ್ ಆಗ್ಬೇಕು ಅಂದ್ರೆ ಈ ಅಡ್ಡದಲ್ಲೇ ಕಲಿಬೇಕು. ನಮಸ್ಕಾರ ಮಗ. ಇದು ಹಂಪನ್ ದಾವಡಿ. 3 ವರ್ಷದಿಂದ ಯೂ ಒಂದೇ ಹವಾ. 19 ಅವರ್ ಹಾರಿತ್ತು ರೆಕಾರ್ಡ್. ಅದು ಲಾಸ್ಟ್ ಟೈಮು ಬೆಳಗಾರಿಸಿದ್ದು, ರೆಫ್ರಿ ಹೇಳಿದ್ದಕ್ಕೆ ಲೈಟ್ ಬಿಟ್ಟು ಶೀಲ್ಡ್ ಹೊಡೆದು ಕೆಳಗಿಳಿಸಿದ್ದು. ಕಲ್ಕಿ ಯಜಮಾನ್ರು ಬಲಗೈ. ಸಾರಿ ಅಣ್ಣ, ಗೊತ್ತಾಗಿಲ್ಲ. ಗೆದ್ದಿರೋ ಗೆರೆ ಬಜ್ ಕದಿಯೋಕೆ ತುಂಬಾ ಜನ ಬರ್ತಾ ಇರ್ತಾರೆ. ನನ್ ಜಿಗ್ಜಾಗ್ ಫಾಲ್ಸ್ ಇಲ್ಲೇ ಇದೆ, ಒಂದ್ ಎಂಬ್ರಾಯ್ಡ್ರಿ ಹಾಕ್ಲೇಬೇಕು. ಪಿಂಜಿ ಏನ್ ಮಗ, ನಿನ್ ಬಾರಿ ಒಳನು ಇಲ್ಲೇ ಇದೆ. ಅಣ್ಣ ಕಲ್ಕಿ ಇನ್ಮೇಲೆ ದಾವಡಿಗೆ ಬರ್ತಾ ಇರ್ತಾನೆ, ಬರ್ಲಿ ಅಣ್ಣ. ಕರ್ನಾಟಕಕ್ಕೆ ಟಾಪ್ ಮೋಸ್ಟ್ ಫ್ಯಾಷನ್ ಡಿಸೈನರ್, ಇಲ್ಲಿ ನೋಡಿದ್ರೆ ಹುಡುಗಿಗೆ ಪ್ರಪೋಸ್ ಮಾಡಕ್ಕೆ ಹೆದರ್ತಾ ಇದ್ದಾರೆ. ಮೂರ್ನಾಲ್ಕು ವರ್ಷದಿಂದ ಪಾರಿ ಅವ್ರನ್ನ ನೋಡ್ತಾನೆ ಇದ್ದೀರಾ, ಒಂದ್ಸಲ ಪ್ರಪೋಸ್ ಮಾಡ್ಬಿಡಿ ಸರ್. ಪ್ರೊಫೆಷನ್ ಅಂತ ಬಂದಾಗ ಎಂತ ಸಿಚುಯೇಷನ್ ಬೇಕಾದ್ರೂ ಹ್ಯಾಂಡಲ್ ಮಾಡ್ತೀನಿ, ಆದ್ರೆ ಪರ್ಸನಲ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಭಯ, ಮಾತೇ ಬರಲ್ಲ. ನೀವು ಪ್ರೊಫೆಷನಲ್ ಆಗಿ ಹೇಳಿ, ಅವ್ರಿಗೆ ಪರ್ಸನಲ್ ಆಗಿ ಅರ್ಥ ಆದ್ರೆ ಸಾಕು. ಅರ್ಥ ಆಗುತ್ತೆ, ನೀವ್ ಹೇಳಿ ಸರ್. ನನ್ ಡಿಸೈನ್ಸ್ಗೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಫೈನಲ್ ಟಚ್ ಅಪ್ ಕೊಡೋದು ನೀವೇ, ಹಾಗೆ ನನ್ನ ಲೈಫ್ಗೂ ಒಂದು ಫೈನಲ್ ಟಚ್ ಅಪ್ ಕೊಡ್ತೀರಾ? ನೋಡಿ, ನೀವು ನನಗೆ ಪ್ರೊಫೆಷನಲ್ಲಿ ತುಂಬಾ ವರ್ಷದಿಂದ ಪರಿಚಯ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಹೇಳಿ ಸರ್. ನೀವು ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸರ್. ಹಾಗೆ ನನ್ ಮದ್ದೆ ಆಗ್ತೀರಾ? ನೋಡಿ, ಈ ಸಾರಿಗೆ ಈ ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮದ್ವೆ ಆಲ್ಬಮ್ಮಲ್ಲಿ ನೀವು ನನ್ ಜೊತೆ ನಿಂತ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ತುಂಬಾ ಕಷ್ಟ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಮನೆಗೆ ಹೋಗಿ ಯೋಚನೆ ಮಾಡಿ ಹೇಳಿ. ಇಲ್ಲ ಸರ್, ನನ್ ಮನೆಗೆ ಹೋದ್ರೆ ಈ ಡಿಸೈನ್ ತುಂಬಾ ತಲೆ ಕೊರಿಯುತ್ತೆ, ನಾನು ಇಲ್ಲೇ ಕಾಫಿ ಕುಡಿತಾ ಯೋಚನೆ ಮಾಡಿ ಹೇಳ್ತೇನೆ. ಸರ್, ನಿಮ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ. ಈ ಸೀರೆಗೂ ಪಾಲ್ಸ್ಗೂ ಮ್ಯಾಚ್ ಆಗ್ತಾ ಇದೆಯಾ ನೋಡಿ? ಕಲರ್ ಮ್ಯಾಚ್ ಆಗ್ತಾ ಇಲ್ಲ ಅಲ್ವಾ? ಈ ಸೀರೆಗೂ ಫಾಲ್ಸ್ಗೂ ಹ್ಯಾಗ ಮ್ಯಾಚ್ ಆಗೋದಿಲ್ವೋ, ನಮ್ಮಿಬ್ರು ಫ್ಯಾಮಿಲಿ ಸ್ಟೇಟಸ್ಗೂ ಹಾಗೆ ಮ್ಯಾಚ್ ಆಗೋದಿಲ್ಲ.
ಹೃದಯದ ಮಾತು ಕೇಳಬೇಡಿ, ಅವನು ತುಂಬಾ ಮೋಸಕಾರ. ನೀವು ಪರ್ಸನಲ್ ಆಗಿ ಪ್ರೊಫೆಷನಲ್ ಆಗಿ ತುಂಬಾನೇ ಚೆನ್ನಾಗಿದ್ದೀರಾ. ನಿಮಗ್ ಸೂಟ್ ಆಗೋ ಯಾರನ್ನಾದ್ರೂ ಫಿಟ್ನೆಸ್ ಟೆಸ್ಟ್ ಹೊತ್ತಿಗೆ ಈ ಕಾಸ್ಟ್ಯೂಮ್ ರೆಡಿ ಆಗ್ಲಿ, ನೋ ಇಶ್ಯೂಸ್. ಏ ಶೋಕ್ದಾರ್ ಅಣ್ಣ, ನನ್ಗೆ ಯಾಕೋ ಈ ಹಕ್ಕಿ ಆಟ ಕೈಗೆ ಸೇರ್ತಾ ಇಲ್ಲ. ನನಗೆ ಈ ಹಕ್ಕಿ ಕೊಡ್ತೀಯಾ? ನಾನು ನಿನ್ಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಅಣ್ಣ, ಇದು ನಮ್ಮಮ್ಮ ಸಾಕಿದ ಪಾರಿವಾಳ, ಅವಳೇ ಮೊದಲು ಹಾರಿಸಿದ್ದು, ರಾಗಿ ಉರುವಿದ್ದು. ಅಮ್ಮ ಹೋಗ್ಬೇಕಾದ್ರೆ ನನ್ನ ಕಣ್ಣಲ್ಲಿ ಅಷ್ಟೇ ಅಲ್ಲ, ಇದ್ರ ಕಣ್ಣಲ್ಲೂ ನೀರಿತ್ತು. ಆಗ ಹರಕ್ಕೆ ಶುರು ಮಾಡಿದ್ದು, ನಿಲ್ಸೇ ಇಲ್ಲ. ಅದಕ್ಕೆ ಅಮ್ಮ ಅಂತ ಹೆಸರು. ಗೊತ್ತಿರಲಿಲ್ಲ ಅಮ್ಮ ಯಾವತ್ತಿದ್ರೂ ಗೆಲ್ಲೇಬೇಕು. ಯಾವ ಪಾರಿವಾಳ ಚೆನ್ನಾಗಿರುತ್ತೆ? ಎಲ್ಲ ಪಾರಿವಾಳ ಇರುತ್ತೆ ಬಾಯ್, ಆದ್ರೆ 3 ಗಂಟೆ ಜಾದ ಯಾವ್ದು ಅರಲ್ಲ. ಭಾಯ್, ನಮ್ ಪಾರಿವಾಳನ ನಂಬರ್ ಒನ್ ಮಾಡ್ಕೊಳ್ಳೋದಕ್ಕಿಂತ ನಂಬರ್ ಒನ್ ಪಾರಿವಾಳನ ನಮ್ದೇ ಮಾಡ್ಕೊಂಡ್ರೆ ಹೆಂಗೆ? ಅಮ್ಮ ಪಾರಿವಾಳ ಎಗರ್ಸ್ಬಿಟ್ಟು ಕಲರ್ ಚೇಂಜ್ ಮಾಡೋಣ. ಅಮ್ಮ ಪಾರಿವಾಳ ಬಿಟ್ರೆ ಬೇರೆ ಯಾವ ಪಾರಿವಾಳನೂ ಇಲ್ಲ, ಇರೋದು ಒಂದೇ ಯಜಮಾನನ್ ಪಾರಿವಾಳ. ಯಜಮಾನ್ ಏನು ಮಾಡೋದಿಲ್ವಾ? ಯಜಮಾನ ಏನಾದ್ರೂ ಕೆಮ್ಮಿದ್ರೆ ಅವನ್ನೇ ಎತ್ಬಿಡಣ. ತಮಾಷೆಗೆ ಹೇಳಿದ್ದು ಸರ್ಕಾರ ಹತ್ರ ಮಾತಾಡ್ಲ ಬಾಯ್. ಅಪ್ಪ ಅಪ್ಪ, ಇಲ್ಲ ನೋಡಿ, ಇವತ್ತೆಂಗಾದ್ರೂ ಮಾಡಿ ಲವ್ ಫೇಲ್ಯೂರ್ ಆಗ್ಬೇಕು. ಅಪ್ಪ ಅಪ್ಪ, ಏನ್ ಮಾಡ್ತಿದ್ಯಾ? ಅದ್ ನಂಗೆ ಅನ್ನ ಕೊಡ ದೇವ್ರಪ್ಪ. ಕುಡಿರಿ ಕುಡಿರಿ ಮಾವೆ. ನಮಗೂ ಅಷ್ಟೇ, ನಮಗೆ ಬೇಕಾಗಿರೋದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಜಾಗ ಕೊಟ್ಟಿರೋ ದೇವ್ರು. ಹೆಣ್ಣು ನಿಂದು ಕುಡಿಯೋರ್ಗಿಂತ ಕುಡಿಸ್ತಾರಲ್ಲ, ಅವ್ರ ಕಾಲ್ ಮುರಿಬೇಕು. ಭ್ರಮೆ ಅನ್ಸಕ್ಕೋದೆ, ಯಾಕೋ ವರ್ಕೌಟ್ ಆಗ್ಲಿಲ್ಲ. ನೀನ್ ಯಾಕೋ ಬಂದಿಲ್ಲಿ? ಸುತ್ತಿ ಬಳಸಿ ಹೇಳ, ಸ್ಟ್ರೈಟ್ ಆಗಿ ಹೇಳ. ಬರೋದ್ ಬಂದೋಗಿದೆಯಲ್ಲ ಹೇಳು. ನೋಡು ನೋಡು, ನೀನ್ ಕೇಳ್ತಿರೋದಕ್ಕೆ ನಾನು ಹೇಳ್ತಿರೋದು ಐ ಲವ್ ಯು. ಏನು ನೋಡು, ನೀನ್ ಮತ್ತೆ ಕೇಳ್ತಿದ್ಯ, ಅದಕ್ಕೆ ನಾನು ಹೇಳ್ತಿರೋದು ಐ ಲವ್ ಯು. ಚುಚ್ಕೋ. ಎಲ್ಲ ಹುಡುಗಿರು ಇಷ್ಟ ಆಗೋ ತರ ನಾನು ವೈಟ್ ಶರ್ಟ್ ಹಾಕೊಂಡು, ಕೈಯಲ್ಲಿ ರೋಸ್ ಇಟ್ಕೊಂಡು, ಪ್ಲಾಟಿನಮ್ ರಿಂಗ್ ತಗೊಂಡು, ಮಂಡಿಗಾಲಲ್ಲಿ ಕೂತು ನಿನ್ ಪ್ರಪೋಸ್ ಮಾಡಬಹುದು. ಬಟ್ ಈ ಶೋಕಿ, ಭ್ರಮೆ, ಕನಸು ಇದೆಲ್ಲ ಯಾವ್ದು ವರ್ಕೌಟ್ ಆಗಲ್ಲ. ವರ್ಕೌಟ್ ಆಗೋದು ಈ ಬಡವನ್ ಪ್ರೀತಿ ಮಾತ್ರ. ನೀನ್ ಅನ್ಕೊಂಡಿರೋಕ್ಕಿಂತ ಪ್ರೀತಿನ ನಾನು ಜಾಸ್ತಿನೇ ಕೊಡ್ತೀನಿ. ಅದಿರ್ಲಿ, ಈ ಜೈಲ್ನಲ್ಲಿ 3 ಹೊತ್ತು ಊಟ ಕೊಡ್ತಾರ? ಯಾಕೆ? ಏನಿಲ್ಲ, ಈ ಚಾಕು ತಗೊಂಡು ನೀನ್ ಚುಚ್ಚಿ ಜೈಲಿಗೆ ಹೋಗೋಣ ಅಂತ. ಯಾಕೆ ನೀವು ನನ್ನ ಲವ್ ಮಾಡಬಾರ್ದು? ಒಂದ್ಸತಿ ನಿಮ್ ಮಾತು ಕೇಳಿ. ಹಾರ್ಟ ಆದ್ರೂ ಮಾತು ಕೇಳಿ, ನಮ್ಮಮ್ಮ ಮೋಸ ಹೋಗಿತ್ತು. ನಮ್ಮಮ್ಮ ಸಾಯೋವಾಗ ಒಂದ್ ಮಾತು ಹೇಳಿದ್ರು, ಹೃದಯ ಯಾವಾಗ್ಲೂ ಹೊಡ್ಕೊಳ್ತಾ ಇರುತ್ತೆ, ಅದು ಪರಿಸ್ಥಿತಿಗೆ ಬದ್ಲಾಗುತ್ತೆ, ಆದ್ರೂ ಮಾತು ಕೇಳ್ಬೇಡ ಅಂತ. ಆದ್ರೆ ಬುದ್ಧಿ ಮುಂದಾಗೋದನ್ನ ಯೋಚನೆ ಮಾಡುತ್ತೆ, ಅದಕ್ಕೆ ಬುದ್ಧಿ ಮಾತು ಕೇಳು ಅಂತ. ಇನ್ನು ನಿನ್ನ ನನ್ ಹಾರ್ಟು ಒಪ್ಪಲ್ಲ, ನನ್ ಬುದ್ಧಿ ಅಂತೂ ಮೊದ್ಲೇ ಒಪ್ಪಲ್ಲ. ಸೊ ನೀವು ನನ್ನ ಲವ್ ಮಾಡಲ್ವಾ? ಚಾನ್ಸೇ ಇಲ್ಲ. ನಾನ್ ನಿಮ್ ಲವ್ ಮಾಡ್ತಾ ಇದೀನಿ, ಆದ್ರೆ ನೀವು ನನ್ ಲವ್ ಮಾಡ್ತಾ ಇಲ್ಲ. ಬರೀ ಹಾಗಾದ್ರೆ ನನ್ಗೆ ಲವ್ ಫೇಲ್ಯೂರು. ನಾನ್ ನಿಮ್ಗೆ ಪ್ರಪೋಸ್ ಮಾಡ್ತಾನೆ ಇರ್ತೀನಿ, ನೀವು ನನ್ನ ರಿಜೆಕ್ಟ್ ಮಾಡ್ತಾನೆ ಇರಿ. ಏ ಕಳ್ಸ್ಕೊಳ್ಳಲೇ, ನಂದೇ ನನ್ಗಾಗಿ ಇಡ್ಲಿ ಅಂತ ಏನಪ್ಪ. ನಾನ್ ಕುಡಿತೀನಿ ಅಂತ ಲವ್ ಫೇಲ್ಯೂರ್ ಆಯ್ತು, ಎಣ್ಣೆ ಬಿಟ್ರೆ ಲವರ್ ಸಿಗ್ತಾಳ ಮ್ಯಾಮ್? ಮರಿ ಲವರ್ ಬಿಟ್ಟೋದ್ರೆ ಎಣ್ಣೆ ಸಿಗುತ್ತೆ, ಆದ್ರೆ ಎಣ್ಣೆ ಬಿಟ್ಟೋದ್ರೆ ಲವರ್ ಸಿಗ್ತಾಳೆ ಅನ್ನೋದು ಡೌಟ್. ಭಾರಿ ಎಷ್ಟು ಚೆನ್ನಾಗಿ ಉಗಿತಾಳೆ ಅಂದ್ರೆ ಈಗ ಮಜಾ ನೋಡಿ.
ಇದೇ ಲೂಫಿ ಲೂಫಿ. ಪುಟ್ಟ, ಸ್ಟೇಜ್ ಮೇಲೆ ಡೈಲಾಗ್ ಮರಿಬಾರ್ದು ಆಯ್ತಾ? ಹುಷಾರು. ಇಲ್ಲಿರೋ ಮಕ್ಳಿಗೆ ಏನೇನೋ ತೊಡಸ್ತಾ ಇದ್ದೀರಾ. ಈ ಮಗು ಅಂತ ಮನ್ಸ್ಗೆ ನಿಮ್ ಪ್ರೀತಿ ತೊಡಸ್ಬಾರ್ದ? ನಿನ್ ತಲೆಯಲ್ಲಿ ಮೆದ್ಲಿದ್ಯೋ ಇಲ್ವೋ? ಸ್ಕೂಲು ಅದು ಮಕ್ಳ ಎದುರಿಗಿಂತ ಮಾತಾಡ್ತಿದ್ಯಲ್ಲ, ನೀನ್ ಯಾವತ್ತೂ ಉದ್ದಾರ ಆಗಲ್ಲ. ನನ್ ಮತ್ತೆ ಬೈತಾ ಇದೀರಾ? ಶುರುವಾಯ್ತು ಇವ್ನ್ ಓವರ್ ಆಕ್ಟಿಂಗ್. ಅಂಕಲ್ ಅಂಕಲ್ ಅಲ್ಬಿಡಿ ಅಂಕಲ್, ಈ ಕಾಸ್ಟ್ಯೂಮ್ ಟೀಚರ್ ಆದ್ರೆ ಏನಂತೆ? ನಮ್ ಡ್ರಾಯಿಂಗ್ ಟೀಚರ್ ಸಖತ್ ಆಗವ್ರೆ. ಹಳದಕ್ ನನ್ಗೇನ್ ಬಂದಿದ್ಯಾ ಶುಗರ್? ಆಗಿರೋದು ಲವ್ ಫೇಲ್ಯೂರ್. ಈ ಹಾಡನ್ನು ಕೇಳಿದ ಸರ್ವರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಪ್ರಾಪ್ತಿರಸ್ತು. ನಿಮ್ಮ ಬಾಳಿನಲ್ಲಿ ಖುಷಿಯ ಆಗಮನವಿದೆ. ರೀ, ಏನಂತ ಹೆತ್ರಿ ನಿಮ್ ಮಗನ್ನ? ಖುಷಿ ಆಗಮನ ಅಂದ್ರಲ್ಲ, ಇದೇನ? ಮಕ್ಳನ್ನ ಹೆತ್ರೆ ಸಾಲದು, ಅವ್ರನ್ನ ಕರೆಕ್ಟ್ ಆಗಿ ಬೆಳೆಸ್ಬೇಕು. ಬೀದಿಗ್ ಬಿಟ್ಟಿದ್ದೀರಲ್ಲ ಆ ನಿಮ್ ಸುಪುತ್ರ ಕಲ್ಕಿನ, ಅವನ್ಗೆ ಹೇಳಿ ನನ್ ಹಿಂದೆ ಬೀಳ್ಬೇಡ ಅಂತ. ನನ್ಗೆ ಈ ಪ್ರೀತಿ ಗೀತಿ ಎಲ್ಲ ಇಷ್ಟ ಇಲ್ಲ. ಕರೆಕ್ಟ್ ಆಗಿ ನೋಡಿ, ಖುಷಿ ಆಗಮನ. ನೋಡಮ್ಮ ಪ್ರೀತಿ ಜಿಂಕ್ಟ, ಅದೇನೋ ಪ್ರೀತಿ ಗೀತಿ ಅಂತ ಇದ್ದಿಲ್ಲ. ನಿಮ್ಮಿಬ್ರು ಮಧ್ಯೆ ಬರೋಕ್ ನಾವ್ ಯಾರು ಹೇಳಮ್ಮ? ಅದೇನಿದ್ರು ನೀವ್ ನೀವು ಮಾತಾಡಿ ಬಗೆಹರಿಸ್ಕೊಳ್ಳಿ ಅಷ್ಟೇ. ಇಂಥ ವಿಚಾರದಲ್ಲಿ ಈಗಿನ ಕಾಲದ ಹುಡುಗ್ರಿ ನಾವೇನು ಹೇಳಕ್ಕೆ ಆಗಲ್ಲ. ಆಹಾ, ನಿಮ್ಮಂತವ್ರು ಇರೋದ್ರಿಂದಾನೇ ಪ್ರಪಂಚ ಹೀಗಾಗಿರೋದು. ನೀವು ಉದ್ಧಾರ ಆಗಲ್ಲ, ನಿಮ್ಮ ಮಗನು ಉದ್ಧಾರ ಆಗಲ್ಲ. ನನ್ ಮಗನ್ ಮದ್ವೆ ಶಾಂತವಾಗಿ ಆಗೋ ಹಾಗೆ ಬೇರೆ ಯಾವ್ದಾದ್ರು ಪೂಜೆ ಇದೆಯಾ? ಖಂಡಿತ, ಆದ್ರೆ ಸ್ವಲ್ಪ ಖರ್ಚು ಜಾಸ್ತಿ. ಕುಕ್ಕರ್ ನಮ್ದೇ ಆದ್ರೂ ಯಾವಾಗ್ಲೂ ನಿಮ್ ಬೆಳೆನೇ ಬೇಯಿಸ್ಕೊತೀರಲ್ಲ. ಉದರ ನಿಮಿತ್ತಂ ಬಹು ಕೃತವೇಶಂ. ನಾನು ಉದ್ಧಾರ ಆಗಲ್ಲ, ನನ್ ಮಗನು ಉದ್ಧಾರ ಆಗಲ್ಲ. ಹುಡುಗಿ ನೋಡಮ್ಮ, ಎರಡರಲ್ಲಿ ಒಂದು ಮುಟ್ಟು 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 ನೀ ಮುಟ್ಟು. ಚೆನ್ನೈ ಸೀನಿಯರ್ ಕಿಂಗ್ಸ್ ಹಾಗೆ ಹಾಕ್ಸು. ಹಕ್ಕಿ ಅಂದ್ಮೇಲೆ ಕಾಳು ಹಾಕ್ತಾರೆ, ತಿನ್ನೋದು ಬಿಡೋದು ಹಕ್ಕಿಗೆ ಬಿಟ್ಟಿದ್ದು. ನಿನ್ನಿಷ್ಟ ಏನು ಅಂತ ಹೇಳ್ಬಿಡು. ಅಯ್ಯೋ ಸರ್, ನನಗೆ ಇಷ್ಟ ಇಲ್ಲ ಅಂತ ಅವನಿಗೆ ಸಾವಿರ ಸಲ ಹೇಳಿದ್ದೀನಿ, ಆದ್ರೂ ನಾನು ಲವ್ ಮಾಡು ಲವ್ ಮಾಡು ಅಂತ ಡೈಲಿ ಟಾರ್ಚರ್ ಕೊಡ್ತಿದ್ದಾನೆ. ಊಟಕ್ಕೇನೆ ಮಾಡ್ತಿದ್ಯಾ? ಕೈಮಾ ಮಾಡಿಸ್ತಿದ್ದೀನಿ. ಮಟನ್ ತರಿಸಿದ್ಯಾ? ತರಕ್ ಹೋಗಿದ್ದಾನೆ. ತರೋದು ಬೇಡ ಅಂತ ಹೇಳು. ಯಾರು ಅಂತ ತೋರಿಸ್ಬಿಡು, ಇಲ್ಲ ಕೈಮಾ ಮಾಡ್ಬಿಡ್ತೀನಿ. ಇವ್ರು ಯಾರು ಅಲ್ಲ, ಕಲ್ಕಿ. ನಮ್ ಕಲ್ಕಿನ? ಏಯ್, ಮಟನ್ ತರಕ್ ಹೇಳು. ಸರಿ. ಒಳ್ಳೆ ನಿವೇದಿತ ಜೈನ್ ತರ ಇದೆಯಾ? ಫಸ್ಟ್ ಟೈಮ್ ಬಂದಿದ್ಯಾ? ಒಳಗ್ ಬಾ, ಕೈಮಾ ತಿನ್ಕೊಂಡು ಹೋಗುವಂತೆ. ಅಷ್ಟೊತ್ತಿಗೆ ನಮ್ ಕಲ್ಕಿನೂ ಬಂದ್ಬಿಡ್ತಾನೆ, ಅವನಿಗಿಷ್ಟ ಅಂತಾನೆ ಕೈಮಾ ಮಾಡಿಸಿರೋದು. ಏನಮ್ಮ ನೀವು, ಅವನಿಗ್ ಬೈದ್ ಬುದ್ಧಿ ಹೇಳಿ ಅಂದ್ರೆ ನನಗೆ ಬುಟ್ಟಿಗೆ ಹಾಕು ಅಂತ ಹೇಳ್ತಿದ್ದೀರ. ಪಾರಿ, ನೀನ್ ನಂಬರ್ ಇಸ್ಕೊಂಡ್ಲೋ. ಏನ್ಕಂತೆ? ನಮ್ಮನ್ ಏನ್ ಅನ್ಕೊಂಡಿದ್ಯಾ? ಭಿಕ್ಷಕರ ತರ ಯಾಕೆ ಹಿಂದೆ ಬೆಳೆದಿದ್ಯಾ? ಏನ್ ಅನ್ಕೊಂಡಿದ್ಯಾ? ಮೇಡಮ್, ಅದೇನಿಲ್ಲ, ವೋಡಾಫೋನ್ ಇಂದ ಜಿಯೋಗೆ. ಬಾ, ನಿನ್ ಶೋನೆ ಕೇಳ್ತಾ ಇದೀನಿ ನೋಡು. ಅಯ್ಯೋ, ಅದ್ ರೆಕಾರ್ಡೆಡ್ ಕಣೆ. ಸಾರಿ ಕಣೆ, ನಿನ್ನೆ ನಿನ್ ಫಾಲ್ಸ್ ಕಂತ ಸ್ಯಾರೀಸ್ ಕೊಟ್ಟಿದ್ಯಲ್ಲ, ಅದನ್ ಮಾಡಕ್ಕಾಗಿಲ್ಲ. ನಾಳೆ ಡೆಫಿನೆಟ್ ಆಗಿ ಕೊಡ್ತೀನಿ. ಆ ಕಡೆ ನೋಡು. ಏನಾಯ್ತೋ ಅಣ್ಣ? ಅಮ್ಮ ಪರಿ ಒಳಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾರಾದ್ರೂ ರಗ್ಬಿ ಆಡ್ತಾರ? ಹಂಗಂದ್ರೆ Thank you.
ಬೇರೆಯವ್ರಿಗಿದು ಬರೀ ಗೆಲ್ಲೋ ಪಾರಿವಾಳ, ನನಗೆ ನಮ್ಮ ಅಮ್ಮ ಸಿಕ್ಕಷ್ಟೇ ಖುಷಿ ಆಗೋಯ್ತು. ಅಮ್ಮ ಇದು ಅನಾಥ ಆಗಕ್ ಬಿಡಲ್ಲ. ಇದು ರಾಜಜಾತಿ ಪಾರಿವಾಳ, ಸಾಮಾನ್ಯವಾಗಿ ಇದ್ರ ಮನಸ್ಸನ್ನ ಯಾರು ಗೆಲ್ಲಕ್ಕಾಗಲ್ಲ. ನಿಮ್ಮಂತ ಒಳ್ಳೆಯವ್ರ ಮನಸ್ಸಿಗೆ ಇದು ಜೊತೆ ಆಗ್ಬಹುದು. ಹಿಡಿತಕ್ಕೆ ಸಿಕ್ಕರೆ ಎಷ್ಟೊತ್ತು ಬೇಕಾದ್ರೂ ಹಾರತ್ತೆ. ನಾನು ನಿನ್ ಮನ್ಸ್ ಗೆಲ್ತೀನಿ. ಪಾರಿಜಾತ ಫೋನ್ ಮಾಡ್ತಾವಳೆ. ಹೇಳಿ ಮೇಡಮ್. ಏನಿಲ್ಲ, ನಿಮ್ ಜೊತೆ ಮಾತಾಡ್ಬೇಕಿತ್ತು. ಕಾಫಿ ಡೇ ಅಲ್ಲಿ ಮೀಟ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಕಾಫಿ ಡೇಗ? ನಾನಾ? ಕಾಫಿ ಡೇಗೇನು, ನೀವ್ ಕರೆದ್ರೆ ಟೀ ಡೇಗ್ ಬೇಕಾದ್ರೂ ಬರ್ತೀವಿ. ಸರಿ, ಹಾಗಾದ್ರೆ ನಾಳೆ ರಾತ್ರಿ ಬಾವಿ ಕಾಫಿ ಡೇಲಿ ಸಿಗೋಣ. ಈ ಪಾರಿ ಸಿಕ್ಕದ್ಮೇಲೆ ಆ ಪಾರಿನೂ ಫೋನ್ ಮಾಡಿದಾಳೆ. ಇನ್ಮೇಲೆ ನಿನ್ನ ಹೆಸರು ಪಾರಿನೇ. ಗುಡ್ ಮಾರ್ನಿಂಗ್ ಮ್ಯಾಮ್. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಮ್ಯಾಮ್? ಯು ವಾಂಟ್ ಮೆನು ಕಾರ್ಡ್? ಅವ್ರೇನು ಕುಡಿತಾ ಇದ್ದಾರೆ ಮ್ಯಾಮ್? ಕ್ಯಾಪಚಿನೋ ಅಂಡ್ ಮೋಕಾ. ಹೇ, ಮೊನ್ನೆ ನನ್ ಶೋ ಅಲ್ಲಿ ಒಬ್ಬ ರೌಡಿ ಅವ್ನ್ ಲವ್ ಸ್ಟೋರಿ ಹೇಳ್ತಿದ್ದ. ರೌಡಿಗೂ ಲವ್ ಸ್ಟೋರಿನ? ಏನಂತೆ? ಲಾಂಗು ಮಚ್ಚಿಗೆ ಹೆದರದೆ ಇದ್ದೋನು ಅವ್ನ್ ಹುಡುಗಿ ಮಾತಾಡೋ ಇಂಗ್ಲಿಷ್ ಹೀಗೆದ್ರಿ ಅವಳ ಸಹವಾಸನೆ ಬೇಡ ಅಂತ ಬಿಟ್ಬಿಡ್ದಾನೆ. ಪಾರಿ, ನೀನು ಯಾಕೆ ಇದೇ ಐಡಿಯಾನ ಫಾಲೋ ಮಾಡಬಾರ್ದು? ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ನಂಗ್ ಇಂಗ್ಲಿಷ್ ಬರಲ್ವೇ. ಅವನಿಗೆ ಬರತ್ತಾ? ಚಾನ್ಸೇ ಇಲ್ಲ, ಅವನೊಬ್ಬ ವೇಸ್ಟ್ ಫೆಲೋ. ಹಾಗಾದ್ರೆ ನೀನೇನ್ ಮಾತಾಡ್ತೀಯೋ ಅದೇ ಪಕ್ಕಾ ಇಂಗ್ಲಿಷ್. ಪಾಯಿಂಟ್. ಸರಿ, ನೀನ್ ನಂತರ ಬಟ್ಟೆ ಹಾಕಿದ್ಯಾ? ಇಲ್ಲಪ್ಪ, ನಾನ್ ಹಾಕೋದಿಲ್ಲ. ಹಾಕ್ಬೇಕು. ಒನ್ ಕ್ಯಾಪೆಚಿನ ಪ್ಲೀಸ್. ಓಕೆ ಮ್ಯಾಮ್. ಚೆನ್ನಾಗಿ ಆರ್ಡರ್ ಮಾಡಿದ್ನ? ಹ್ಮ್. ಇನ್ನೊಂದ್ ಸ್ವಲ್ಪ ತಾದ್ಮೇಲೆ ಇಲ್ಲಿ ಇನ್ನೊಬ್ರು ಬರ್ತಾರೆ. ಓಕೆ. ಅವ್ರ ಹತ್ರ ಯು ಟಾಕ್ ಜಾಸ್ತಿ ಇಂಗ್ಲಿಷ್. ಓಕೆ. ಹ್ಮ್. ಓಕೆ ಮ್ಯಾಮ್. ಸೂಪರ್, ಪಕ್ಕ 100 days. ಗುಡ್ ಮಾರ್ನಿಂಗ್ ಸರ್, ಪ್ಲೆಷರ್ ಟು ಸೀ ಯು ಸರ್. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಸರ್? ಏನೇನಿದೆ? ಕ್ಯಾಪಚಿನೋ, ಹಾಟ್ ಚಾಕ್ಲೇಟ್, ಕೋಲ್ಡ್ ಚಾಕ್ಲೇಟ್, ಗ್ರೀನ್ ಐಸ್ ಕ್ರೀಮ್ ಅಂಡ್ ಸ್ಪೆಷಲ್ ಮೊಕಾ ಮುಚ್ಚ ಸರ್. ಅಯ್ಯೋ, ನಿನ್ ಮೊಕಾ ಮುಚ್ಚ. ಎಸಿ ಲೈಟ್ ಆಗ್ತಿದೆಯಲ್ಲ, ಒಂದ್ ಗ್ಲಾಸ್ ಮಜ್ಜಿಗೆ ಕೊಡಿ. ಮಜ್ಜಿಗೆನಾ? ಸಾರಿ ಸರ್, ವಿ ಡೋಂಟ್ ಹ್ಯಾವ್. ಅವ್ರೇನ್ ಆರ್ಡರ್ ಮಾಡಿದ್ರು? ಕ್ಯಾಪಚಿನೋ. ಓ, ನನ್ ಫೇವರೇಟ್. ಸೇಮ್ ಟು ಸೇಮ್. ಓಕೆ ಸರ್. ಆಡ್ ಲಿಟಲ್ ಶುಗರ್. ಓಕೆ ಸರ್. ಸಕ್ಕರೆ ಸ್ವಲ್ಪ ಜಾಸ್ತಿ ಇರಲಿ. ಹಲೋ, ವೇರ್ ಎವರ್ ಐ ಗೋ ಯು ಫಾಲೋ. ವೈ? ಐ ಹಚ್ ಡಾಗ್. ಹೂವಮ್ಮ, ನೀವಿಲ್ಲಿ ನನ್ ಕರೆದಿದ್ದ ಉದ್ದೇಶ? ಯು ನೋ ಮೀನಿಂಗ್ ಆಫ್ ಹೂವಮ್ಮ? ಉಮೆನ್ ಕ್ಯಾರಿಂಗ್ ಫ್ಲವರ್ ಇನ್ ಮಂಕ್ರಿ, ಶೀ ಕಾಲ್ ಹೂವಮ್ಮ. ಇನ್ ಅಮೆರಿಕಾ ಶೀ ಕಾಲ್ ಫ್ಲವರ್ ಉಮೆನ್. ಎಸ್ ಎಸ್. I go Joke Falls, there only I learn Jigjog and Falls. You know go there? No, you don't like water? I like water. Actually... Wait, Musha. Hello sir, we are calling from Siri Bank. Auda Musha? Musha la sir. Ee gale bande. Alla, nee parat bekila sir. Illa. Alla. Bande. Documents kodra sir. Yes sir. ಪಾರಿ, ನಾನು ಇಂಗ್ಲಿಷ್ ಕಲಿಬೇಕಲ್ಲ.
Rama will teach English. Hey, bacha, pick up phone, sir. ನನ್ ಕ್ಲಾಸ್ ಅಲ್ಲಿ ಯಾವ್ದೇ ಫೋನ್ ರಿಂಗ್ ಆದ್ರು ಅವ್ರ ಆಚೆ ಹೋಗ್ತಾ ಇರ್ಬೇಕು. ಏನ್ ಬೇಕಾಗಿತ್ತು? ಸರಳವಾಗಿ ಇಂಗ್ಲಿಷ್ ಮಾತಾಡ್ಬೇಕಿತ್ತು. ಬನ್ನಿ ಮಾತನಾಡೋಣ. ನಡಿ. ಎ ಈ ಲವ್ ಐ ಏನಾಯ್ತು ಯು ಕರೆಕ್ಟ್ A-E-I-O-U. ABCD ಗೊತ್ತು, ABD ಗೊತ್ತು, ಇದ್ಯಾವ್ದು AOAE? ನೀವು ಸರಿಯಾಗಿ ಕಲಿತಾ ಇಲ್ಲ. ನಾನ್ ಕಲಿಬೇಕಾಗಿಲ್ಲ, ಮಾತಾಡ್ಬೇಕಷ್ಟೇ. ಅಂದ್ರೆ ಹ್ಯಾಪಿ ಬರ್ತ್ಡೇ ಬಾಸ್. ಥ್ಯಾಂಕ್ ಯು ಬಾಸ್. ಜಯಂತ್, ನೀವು ನನ್ನ ಶಿಷ್ಯನ್ರಲ್ಲ, ನನ್ನ ಗೆಳೆಯರ್ ಕಂಡ್ರು, ನಿಮಗೋಸ್ಕರನೇ ಇದೆಲ್ಲ. ಬೈ, ನಮಗೋಸ್ಕರ ಬೇಜಾನ್ ಮಾಡ್ತಿದ್ದೀರಾ? ನಿಮ್ಗೋಸ್ಕರ ಏನು ಮಾಡಕ್ ಆಗ್ತಿಲ್ವಲ್ಲ ಬೈ. ತಲೆ ಕೆಡ್ಸ್ಕೋಬೇಡ ಪಕ್ಕಡ್. ಸಮಾಜದಲ್ಲಿ ನಮ್ನೆಲ್ಲ ಬರೀ ಡೋಪ್ ಗ್ಯಾಂಗ್ ಅಂತ ಕೀಳಾಗೆ ನೋಡ್ತಿದ್ದಾರೆ. ಆದ್ರೆ ಇದೇ ಸಮಾಜದಲ್ಲಿ ನಾವು ಮೇಲ್ ಬರಬೇಕು. ಯಾವ ರೀತಿ ಮೇಲ್ ಬರಬೇಕು ಅಂದ್ರೆ, ಯಾರಾದ್ರೂ ನಮಗಿಂತ ಮೇಲಿರೋರ್ನ ಮೇಲಕ್ ಕಳಿಸಿ ಮೇಲಕ್ ಬರಬೇಕು. ಇಲ್ಲ ಅಂದ್ರೆ ಆ ಯಜಮಾನನ ಎತ್ಬಿಟ್ರೆ ಸುಮ್ನೆ ಹೇಳ್ತಾ ಇಲ್ಲ, ನಿಜ ಮಾಡಾನ. ನಮ್ ಜೀವ ಹೋದ್ರು ಪರವಾಗಿಲ್ಲ, ಆ ಯಜಮಾನನ್ ಮಾತ್ರ ಎತ್ತಲೇಬೇಕು. ನಾವ್ ಅನ್ಕೊಂಡಂಗೆ ಯಜಮಾನನ್ ಎತ್ಬಿಟ್ರೆ ಆ ಗಣ್ಣಂದೇ ಬಜಾರು. ಪಕಡ್, ಅವನ್ ನಿಜ ಹೇಳ್ತಿದ್ದಾನೆ. ಆ ಯಜಮಾನನ್ ಬರ್ತಡೆ ಇನ್ನೇನ್ ಹತ್ರ ಬರ್ತಿದೆ. ಅವನ್ ಬರ್ತಡೆ ದಿನಾನೆ ಅವನ್ ಡೆತ್ ತಡೆ. ಸಖತ್ತಾಗಿದೆ ಅಮ್ಮ. ಇಲ್ಲಿ ಕಾಫಿ ಅಂಗಡಿ ಎಲ್ಲಿದೆ? ಕಾಫಿ ಅಂಗಡಿ ಅಲ್ಲ, ಕಾಫಿ ಶಾಪ್. ಜಿಟಿ ಮಾಲ್ ಅಲ್ಲಿ ಥರ್ಡ್ ಫ್ಲೋರ್ ಅಲ್ಲಿ ಹೈಫೈ ಕಾಫಿ ಅಂತ ಇದೆ. ಸಖತ್ತಾಗಿದೆ, ಬೆಸ್ಟ್ ಕಾಫಿ. ಏನೋ ಇದು ಸಿಸ್ಟಮ್ ಗುರು. ಕಾರು ಸಖತ್ತಾಗಿದೆ. ಕೂಲ್ ಡ್ಯೂಡ್. ಮಗ ಒಂದು ಫಾಲೋ ಮಾಡು. ಸರಿ ಮಗ. ನಾಳೆ ಸಂಜೆ ಗಾಡಿ ಸಿಗತ್ತೆ ಅಲ್ವಾ? ಕೂಲ್ ಡ್ಯೂಡ್. ಒಂದ್ ನಿಮಿಷ, ಅಫೆ ಕಫೆ ಎಲ್ಲಿದೆ ಅಂತ ಗೊತ್ತ? ಅಫೆ ಕಫೆನಾ? ನೋ ಐಡಿಯಾ, ಗೊತ್ತಿಲ್ಲ. ಅದು ಏಪ್ರಿಲ್ ಫುಲ್ ಮಾಡಿದ ನಾನು. ಸರ್ ಸರ್ ಸರ್, ಹಾ ಹೇಳ್ತೀನ. ಇದು ಬೇರೆ ಚಿನ್ನ. ಇಲ್ಲಿ ಅಫೆ ಕಫೆ ಎಲ್ಲಿದೆ ಅಂತ ಗೊತ್ತಾ? ನಂಗೆ ಕಾಫಿ ಎಲ್ಲ ಬೇಡ. ಇವನ್ ಮಕ್ಕ ನೋಡಿ ಮಾಡ್ತೀನ. ಅದು ಅಫೆ ಕೆಫೆ ಅಲ್ಲ, ಹೈಫೈ ಕೆಫೆ. ಇಲ್ಲೇ ಮೇಲೆ ಮೂರನೇ ಫ್ಲೋರ್ ಅಲ್ಲಿದೆ. ಥ್ಯಾಂಕ್ಸ್. ಕಲ್ಕಿನ ಭೇಟಿಯಾಗಕ್ ಬಂದಿದೀಯಾ? ಇಬ್ರು ಏನೋ ಸ್ಕೀಮ್ ಮಾಡ್ದಾಗಿದೆ. ಪರವಾಗಿಲ್ಲ, ಹುಚ್ಚು ಮನಸ್ಸುಗಳು. ಆದ್ರೆ ಕಲ್ಕಿ ಎಲ್ರ ತರ ಅಲ್ಲ. ನಮ್ಮ ಯಜಮಾನ್ರ ಜೀವ ಉಳಿಸ್ದಾಗಿಂದ ಅವನ್ ನಮಗೂ ಮಗ. ಹಾಗಾದ್ರೆ ಅವನಪ್ಪ ಅಮ್ಮ? ಓ, ಅವರಾ? ಅವರು ರಿಟೈರ್ಡ್ ಸ್ಕೂಲ್ ಟೀಚರ್. ಮಗನ್ ಬಿಸ್ನೆಸ್ಗೋಸ್ಕರ ತಮ್ಮ ಆಸ್ತಿನ ಅಡ ಇಟ್ರು. ಮಗ ಕೈ ಕೊಟ್ಟ,
ಇವ್ರ ಬೀದಿ ಪಾಲಕರು, ಕಲ್ಕಿ ಅನಾಥ ಮಗನಿಗಿಂತ ಜಾಸ್ತಿ, ಇವರೆಲ್ಲ ಸೇರಿ ಒಂದು ಕುಟುಂಬ ಆದ್ರು. ಈ ಜಗತ್ತನ್ನ ನೋಡು, ಎಲ್ರೂ ಮೋಸ, ವಂಚನೆ, ದುಡ್ಡು ಅಂತ ತಮಗೋಸ್ಕರ ಬದುಕ್ತಿರೋ ಟೈಮ್ನಲ್ಲಿ ನನ್ನ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇರೋನೆ ನಮ್ ಕಲ್ಕಿ. ಅವನೊಂಥರ ಬಿಸಿ ರಕ್ತದ ಕಾದು ಕಬ್ಬಣ ಇದ್ದ ಹಾಗೆ. ಅವನಿಗೆ ನೀನು ಕುಲುಮೆ ಒಳಗು, ಹೇಗ್ ಬೇಕೋ ಹಾಗೆ ಬಗ್ತಾನೆ. ಒಳ್ಳೆ ಹುಡುಗರು ತುಂಬಾ ಜನ ಸಿಗ್ತಾರೆ, ಆದ್ರೆ ನಿನ್ನ ಹುಡುಗ ಅಂತ ಸಿಗೋನು ಒಬ್ಬನೇ, ಅವನೇ ಕಲ್ಕಿ. ವಾವ್, ವಾಟ್ ಅ ಕಾರ್! Watch out, here comes the one, the unstoppable. Looks up to none, walking miracle. Banda, banda, ajani babu. Teriorilla, idiorilla. Yune, yune, manika, yella bala. Yivna bala, talporilla. Watch out, cause here comes the unbeaten one. Hey dude, park the car. Okay sir. ಬನ್ನಿ, ಅಫೆ ಕೆಫೆ ಹೋಗೋಣ. ಅದು ಅಫೆ ಕೆಫೆ ಅಲ್ಲ, ಹೈಫೈ ಕೆಫೆ. ನಮ್ ಇಂಗ್ಲಿಷ್ ಅಲ್ಲ ಹಂಗೆ ಹೇಳೋದು. ಫಾಲೋ ಮಿ. ನನ್ ಸ್ಟೈಲ್ ಅಲ್ಲಿ ಮಾತಾಡ. Welcome sir. You look awesome today. You look awesome today. Thank you sir. Thank you so much. Hello. Avar galvo ivulge. Joka. You look awesome today. Thank you. Sir, your order please. I am regular here. Bring me one Talaiva snacks. For you? Today Guru Day. Thursday. Raghavendra Swami. Fasting. Get me one rasayana. Yen heltidre ondu artha aagtilla. Then what else? How was the day anta kelo, swalpa style aagi. Then what else? How was the day? These day like this, nice. Oh. Oh, train. It is very nice, no? Yeah, yeah. I go my home, always train go. Oh, cool. I am practice like you are practice. Yeah, yeah. Actually, I am you. What this? This is Raghavendra Swami Prasada. Devre, English gothirune kalsappa. You know, I'm very swearing. Off you keep clear. Kamakshi Palya stopping here. You like, you know, big... Oh, again train. Big people. All big. And again yeah. Train. Yolo, avattu ide English maatadide na? ಅವತ್ತು ಇದೇ ಇಂಗ್ಲಿಷ್ ಮಾತಾಡಿದ್ದ ಅಂದೆ. ಐ ಕಮ್ ಸೆಕೆಂಡ್, ಯು ಕಮ್ ಸೆಕೆಂಡ್. ಐ ಲೈಕ್ ಪರ್ಪಲ್. ಐ ಬೀಟ್ ಯು ಅಂತ ಹೇಳ. ಐ ಬೀಟ್ ಯು. ಥ್ಯಾಂಕ್ ಯು. ಯು ನೋ ಅಂಡ್ ನಾನು ಹೋಗ್ತೀನಿ, ನೀವಿಬ್ರು ಮಾತಾಡ್ತೀರಿ. ಇಬ್ಬರಿಗೂ ಇಂಗ್ಲಿಷ್ ಬರಲ್ಲ. ಅವಳೇನೋ ಮಾತಾಡ್ತಿದ್ದಾಳೆ, ನೀನು ಅದೇನೋ ಹೇಳ್ತಿದ್ಯ. ಪ್ಲೀಸ್ ಸ್ಟಾಪ್ ಇಟ್, ಯು ಆರ್ ಟಾಕಿಂಗ್ ರಾಂಗ್ ಇಂಗ್ಲಿಷ್ ಅಂತ ಹೇಳ್ಬಿಟ್ಟು ಹೊರಡು. ಹಂಗೆ ನನ್ನ ಬಿಲ್ಲು ಕೊಟ್ಬಿಟ್ಟು ಹೊರಡು. Nonsense. Nan English marsbidu. Hear me. This man, old, why laughing? You know, I don't like laughing. I don't like crying. Because... Please stop. I know you don't know no English. Erade disdalli, nimma 26 akshara iro English na agdu ugud bittidini. ಗೋಲ್ಡ್ ಕ್ಲಾಸ್ ಅಲ್ಲಿ ಸಿನಿಮಾ ನೋಡೋರ್ಗೆ ಗಾಂಧಿ ಕ್ಲಾಸ್ ಅಲ್ಲಿ ನೋಡೋದ್ ಕಷ್ಟ, ಆದ್ರೆ ಗಾಂಧಿ ಕ್ಲಾಸ್ ಅಲ್ಲಿ ನೋಡೋರ್ಗೆ ಗೋಲ್ಡ್ ಕ್ಲಾಸ್ ಯಾವತ್ತೂ ಕಷ್ಟ ಅನ್ಸಲ್ಲ. ಇಂಗ್ಲಿಷ್ ಗೊತ್ತಿರೋರೆಲ್ಲ ದೊಡ್ಡವರಾಗಿದ್ರೆ ಅಜಯ್ ಮಲ್ಯ, ನೀರವ್ ಮೋದಿ, ಮಲಿತ್ ಮೋದಿ ಯಾರು ದೇಶ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಕನ್ನಡದ 49 ಅಕ್ಷರಗಳನ್ನ ಸುಲಲಿತವಾಗಿ ಮಾತಾಡೋ ಡಾಕ್ಟರ್ ರಾಜ್ಕುಮಾರ್ ನಮ್ ದೇವ್ರು ಯಾವತ್ತಿದ್ರು ಅಜರಾಮರ. ನೋಡಿ ಮೇಡಮ್, ಲವ್ಗ್ ಬೇಕಾಗಿರೋದು ಇಂಗ್ಲಿಷ್ ಅಲ್ಲ, ಈ ಬಡವನ್ ಹೃದಯದಲ್ಲಿರೋ ಒಂದಿಷ್ಟು ಪ್ರೀತಿ ಅಷ್ಟೇ. ಅದನ್ನ ನಾನು ಕೊಡ್ತಾನೆ ಇರ್ತೀನಿ, ನೀವು ಕೊಡ್ತಿರಲ್ಲ.
ನಾನ್ ಪ್ರೀತಿ ಮಾಡ್ತಾನೆ ಹೇಳ್ತೀನಿ, ನೀವ್ ಮಾಡಲ್ಲ. ಹಾಗಾದ್ರೆ ನನ್ಗಿದ್ ಲವ್ ಫೇಲ್ಯೂರು, ಲವ್ ಫೇಲ್ಯೂರು, ಲವ್ ಫೇಲ್ಯೂರು. ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇರೋನೆ ನಮ್ ಕಲ್ಕಿ. ಅಮ್ಮ ನೀನ್ ಹೇಳ್ದಾಗೆ ನಾನ್ ನನ್ ಬುದ್ಧಿ ಮಾತನೆ ಕೇಳ್ತಾ ಬಂದಿದ್ದೀನಮ್ಮ. ಆದ್ರೆ ನಾನು ಅವನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಇದೊಂದ್ಸಲ ಹೃದಯದ ಮಾತು ಕೇಳಲ್ಲ. ಹೇಳಿ ಮೇಡಮ್. ನಾನ್ ನಿಮ್ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ. ಫೋನ್ ಅಲ್ಲ, ಪರ್ಸನಲ್ ಆಗಿ ಸಿಗ್ಬೇಕಿತ್ತು. ನಾಳೆ ಸಿಗ್ತೀರಾ? ನಾಳೆ ಯಜಮಾನ್ರು ಬರ್ತಾಡೆ ಇದೆ ದೇವಸ್ಥಾನದಲ್ಲಿ. ನಾನು ಬರ್ಬೋದಾ? ಹಾ ಬರ್ತೀರಾ. ಮೇಡಮ್ ಒಂದ್ ನಿಮಿಷ ಇಳಿತೀರಾ? ರಸ್ತೆ ಕಾಮಗಾರಿ ನಡೆಯುತ್ತವೆ. ಬಲ್ಲಕ್ಕೆ ಇಂಗ್ಲಿಷ್ ಅಲ್ಲಿ ಬೇರೆ ಏನೋ ಬರ್ತವ್ರೆ. ಬೆಳಿಗ್ಗೆ ನಾನು ಇದೇ ರೋಡಲ್ಲಿ ಅಲ್ವಾ ಹೋಗಿದ್ದು, ಅವಾಗ ರೋಡ್ ಚೆನ್ನಾಗಿತ್ತು. ಬಾರಿ, ನನ್ನ ಮನಸ್ಸಿನ ಮಾತನ್ನ ನಾನು ಅವನಿಗೆ ಹೇಳ್ಬಿಡ್ತೇನೆ, ನೀನು ಅವನಿಗೆ ಹೇಳು. ಇವಳ ಬೇರೆ ಜೊತೆಗಿದ್ದಾಳೆ. ಸರಿ, ಹುಡುಗರ್ಗೊಂದು ಫೋನ್ ಮಾಡೋಣ. ಕಲ್ಕಿ, ನಾನು ಹೇಗೆ ಯೋಚನೆ ಮಾಡಿದ್ರು ನಾನು ಇಷ್ಟಪಡುವಂತ ಹುಡುಗ ನೀನಲ್ಲ. ಆದ್ರೆ ಹೃದಯ ಬುದ್ಧಿನ ಮೀರಿ ಬೆಳೆಯುತ್ತಂತೆ. ಅದಕ್ಕೆ ಅನ್ಸುತ್ತೆ ಪ್ರೀತಿ ಗ್ರೇಟ್ ಅನ್ಸೋದು. ನೀನ್ ನನ್ ಮಾತ್ ಕೇಳಿ ಬದಲಾಗ್ತೀಯ ಅಂದ್ರೆ ನಾನು ನಿನ್ಗೋಸ್ಕರ ಬದಲಾಗ್ತೀನಿ. ಬಾರಿ, ಇವತ್ತು ಇವನಿಗೆ ಹೇಳ್ಬಿಡ್ಲ. ನೀನ್ ಅದೇನ್ ಮೋಡಿ ಮಾಡಿದ್ಯೋ ಏನೋ ಗೊತ್ತಿಲ್ಲ. I love you, Kalki. ನೀನು ನನಗೆ ಐ ಲವ್ ಯು ಅಂದ? ನಾಲ್ಗೆ ಯಾವತ್ತಿದ್ರು ಒಂದೇ ರೀತಿ ಇರ್ಬೇಕು. ಅದೇನೋ ಬುದ್ಧಿ ಮನ್ಸು ಅಂತೆಲ್ಲ ಒದರ್ತಿರ್ತೀಯ. ನೀನೇ ಬದಲಾಗ್ತೀಯ ಅಂದ್ರೆ ನಾನ್ ನಿನ್ ಹೆಂಗ್ ಲವ್ ಮಾಡ್ಲಿ? ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನೀನ್ ಯಾವಾಗ್ಲೂ ನನ್ ಫಾಲೋ ಮಾಡ್ತಿರ್ಬೇಕು, ನಾನ್ ನಿನಗ್ ಬೈತಾ ಇರ್ಬೇಕಾ? ನಿನ್ ಪಾಲಿಗಿದೆ ಪ್ರೀತಿನ? ಏಯ್, ನನ್ ಬಗ್ಗೆ ಏನ್ ಗೊತ್ತು ನಿನ್ಗೆ? ನನ್ಗೆ ಯಾವತ್ತು ಎಲ್ಲಿ ಹೇಗೆ ಯಾವಾಗ ಏನಾಗುತ್ತೆ ಅಂತ ನನಗೆ. ಬ್ಲಡ್ಡಲ್ಲಿ ಉಪ್ಪಷ್ಟೇ ಅಲ್ಲ, ತಿಕ್ಕ ಕೊಬ್ಬು ಜಾಸ್ತಿನೇ ಇದೆ. ಇನ್ನು ಯಾವನ್ ಯಾವನ್ ಇದ್ದಿರೋ ಬರ್ರೋ ಬಡ್ಡಿ ಮಕ್ಕಳ.
ನನಗೆ ಅಂತ ಅಳ್ಳ ತೊಡಿದ್ದು ನೀನ್ ಬಂದ್ಬಿಟ್ಟಿದ್ಯಾ? ಬರ್ತಡೆ ಮಟನ್ ಊಟಕ್ ತಲೆಗಳು ಬೇಕಾಗಿತ್ತು, ಕತ್ತರಿಸ್ಕೊಂಡು ಹೋಗ್ತೀನಿ ಬರ್ರೋ ನನ್ ಮಕ್ಕಳ. ಕರೆಕ್ಟಾಗಿ ಹಾಕ್ದೆ ಯಾವ್ದು ಗೆನ್ ಮುಳೆ ಸಿಗಾಕೊಳ್ತು. ಬಿಡ್ರಾ ಬಿಡ್ರಾ ಮಚ್ಚಿ ಫಸ್ಟ್ ನಾನು ಬದುಕಬೇಕು ಅಂದ್ರೆ ಆ ಮುಚ್ಚನ್ನು ಸೇರಿಸ್ಕಟ್ಟು ಕಟ್ಟು. ಇಲ್ಲ ನೋಡ್ರ ಮದುವೆ ಆಗ್ತಿದೆ, ಆಗ ತಾಳೆ ಹುಡುಗಿ ಕಟ್ತವಳೆ. ಕಟ್ಟು ಕಟ್ಟು ಚೆನ್ನಾಗಿ ಕಟ್ಟು, ಇವತ್ತೇ ಮದುವೆ ಇವತ್ತೇ ಮದುವೆ. ಕೊಳ್ಳೋರು ಸುಧಾರಿಸ್ಕೊಳ್ಳೋರು ಈಗಲೇ ಸುಧಾರಿಸ್ಕೊಳ್ಳಿ, ಮುಂದೇನಿದ್ರು ಮಾರಿ ಹಬ್ಬನೇ. ಜನ ಇದ್ದೀರಾ, ಇನ್ನು ಒಂಬತ್ತೇ ನಿಮಿಷ ನಿಮಗೆ. ಹೋಗು ನೀನು, ಹೋಗು. ನಾನು ಹೋಗಲ್ಲ. ಹೋಗು, ನಿನಗೋಸ್ಕರ ಕಾಯ್ತಿರ್ತೀನಿ. ಮಚ್ಚಿ ಲೂಸ್ ಆಗಿದೆ, ಬಿಗಿಯ ಕಟ್ಲ. ಕಲ್ಕಿ, ಇನ್ನು ಸಾವಿಲ್ಲ ಕಣೋ ನಿನಗೆ, ಬದುಕ್ಬಿಟ್ಟೆ ಒಂದ್ ರೇಂಜ್ಗೆ. ನಾನು ನಿನ್ನ ಋಣ ತೀರಿಸ್ಬಿಟ್ಟೆ. ಪುಂಗಿ ನಾ ಯಜಮಾನ ಎಚ್ಬಿಟ್ಟ, ಆ ಯಜಮಾನಂಗೂ ಪುಂಗಿ ಓದ್ಲೇಬೇಕು. ಶೇರ್ವಣ್ಣ ಬಂದ್ರ ನೋಡ. ಏ ಶೇರ್ವಾಲಲ್ಲ, ಅದು ಸಾಯಿ ಕುಮಾರ್ ದೊಡ್ಡಣ. ಆ ಲಾಂಗ್ ಕೊಡಿ, ಲಾಂಗ್ ಕಡೆ ಅದ್ರಲ್ಲಿ ಏನೋ ಮಜಾ ಇದೆ ಕಣ್ರಿ. ದೊಡ್ಡಣ ಈ ತಿಕ್ಕದ್ಮೇಲೆ ಬರ ಹಾಕದನ್ನ ಕೇಳಿದೀನಿ, ಆದ್ರೆ ನೋಡೇ ಇಲ್ಲ. ಹೌದಾ ಸರ್? ಏ ಎಲ್ಲಮ್ಮ, ಬೇಗ ಬೇಗ ಎಲ್ಲ ಕಾಣ್ಪಿಚ್ಚೆ. ಸಿಗರೇಟು ಸರ್, ಇವ್ರ ಮೇಲೆ ಗಾಂಜಾ ಕೇಸು ಆಗ್ಬಹುದು.
ಸರ್ ಲವ್ ಮಾಡೋದ್ ಮಾಡಿದಿರ ಲವ್ ಫುಲ್ ಮಾಡ್ರು ಮಾಡೋದ್ ಬಿಟ್ಟು ಆಫ್ ಮಾಡ್ರು ಮಾಡಿದಿರ ನನಗೆ ನ್ಯೂಸ್ ಹೇಳಿ ನಾವೇನು ಮಾಡಿಲ್ಲ ಸರ್ ನೀವೇನು ಮಾಡಿಲ್ವಾ ಒಳ್ಳೆ ಆಫ್ ಮಾಡ್ರು ಮಾಡಿ ಲಾಂಗ್ ಅಲ್ಲೇ ಬಿಸಾಕ್ ಬಂದಿದ್ದೀರಾ ಇದ್ರಲ್ಲಿ ನಿಮ್ ಫಿಂಗರ್ ಪ್ರಿಂಟ್ಸ್ ಇದೆ ಅಷ್ಟೊಂದು ಟೆಕ್ನಿಕಲ್ ಡೀಟೇಲ್ಸ್ ನನಗೆ ಬೇಕಾಗಿಲ್ಲಮ್ಮ ಅರ್ಧಂ ಬರ್ದ ಕಲ್ತವನ್ ಯಾವನ ಮರ್ಡರ್ ಮಾಡಿದ್ದು ನೀನೇನ ನೀನೇನ ಒಳ್ಳೆ ಹುಡುಗ ಸರ್ ಇಡ್ಕೊಳ್ಳಮ್ಮ ಇಡ್ಕೊಳ್ಳಲು ಅಲ್ಲ ಶಿವಣ್ಣ ಫಿಲ್ಮ್ ನೋಡಿಲ್ವಾ ಲಾಂಗ್ ಇಡ್ಕೊಳ್ಳೋದು ಗೊತ್ತಿಲ್ವೇನ ಹೊಸದಾಗ ಆ ಫಿಲ್ಮ್ ನೋಡಿದೆ ಶಿವಣ್ಣಂದು ಟಗರು ಸರ್ ಹಿಡ್ಕೋ ಕ್ರಿಪ್ ಹಿಡ್ಕೋ ಬಾರೋ ಇಲ್ಲಿ ಬಾರೋ ಹಾಯ್ ಹಿಂಗೆ ಹೊಡೆದ್ರೆ ಯೂಸ್ ಇಲ್ಲ ಕಣ ಹಂಗ ಹೊಡೆದ್ರೆ ಬರ 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 ಪೊಲೀಸ್ ಹೊಡೆದ್ ಬಿಟ್ಟಿಯಲ್ಲೋ ಭಯನೇ ಇಲ್ಲ ಕಣ ಅವನಿಗೆ ಪೊಲೀಸ್ ಹೊಡೆದ್ ಬಿಟ್ಟ ನೀನು ಇರಬಾರ್ದು ಕಣ ಹೊಡಿತಾನೆ ಅದು ಪೊಲೀಸ್ ಎಲ್ಲಾ ಶಿವಣ್ಣ ಫಿಲ್ಮ್ ಕ್ಲೈಮ್ಯಾಕ್ಸ್ ಏನ್ ಹೇಳ್ತಾರ ನೋಡಿ ಜಂಪ್ ಮಾಡಬೇಡ್ರಿ ಬಿಟ್ಟು ಬಿಡ್ರಿ ಅಂತ ಹೇಳ್ತಾರ ತಾನೆ ಈ ಆಕ್ಷನ್ ನೋಡಿ ನೋಡಿ ಬೇಜಾರಾಗಿದೆ ಕಣ್ರು ಏನಾದ್ರು ಹೊಸ್ದಾಗ ಮಾಡ್ರು ದೊಡ್ಡಣ್ಣ ಸರ್ ನಾ ಫಸ್ಟ್ ಬಂದಾಗ ಏನೋ ಹೇಳಿದೆ ಸರ್ ಸಿಕ್ಕದ್ಮೇಲೆ ಬರೆ ಹಾಕ್ಬೇಕು ಅಂತ ಹೇಳಿದ್ರಿ ಮಾತಾಡಿ ನೋಡ್ತಾರ ತಿರುಗ್ರಲ್ಲ ಕೂತ್ಕೊಳ್ರ ಕೂರಕ್ ಆಗ್ತಿಲ್ಲ ಅಣ್ಣ ಯಾಕೆ ಬಿಡಲ್ಲ ಅಣ್ಣ ಅವನ ಅಯ್ಯನ್ನು ಇನ್ಸ್ಪೆಕ್ಟರ್ ಎತ್ತಿತೀನಿ ಬೇಡ ಕಣ್ರ ಬಿಟ್ಬಿಡೋಣ ಇದು ಇಲ್ಲಿಗೆ ಬಿಟ್ಬಿಡೋಣ ಅಣ್ಣ ನಾವು ನಿಮ್ಮ ಹೆಸರು ಎಲ್ಲೂ ತಗೊಂಡಿಲ್ಲ ಅಣ್ಣ ನೀವು ತಗೊಳ್ಳೇ ಬಿಡಿ ಅವನ್ ಮೊದಲು ಬಂದಿದ್ದೆ ನನ್ನ ಹತ್ರ ಸರಿ ಹೋಗಲ್ಲ ವಾರ್ನಿಂಗ್ ಬೇರೆ ಆಗಿದೆ ಒಂದಷ್ಟು ವರ್ಷ ನಿಮ್ ಪಾಡಗ್ ನೀವಿರಿ ನನ್ ಪಾಡಗ್ ನಾನಿರ್ತೀನಿ ನಮ್ಮ ನಾ ಕೊಟ್ಟಿದ್ದೀವ್ನೆ ನಮ್ಗೆ ಎಷ್ಟು ಕಷ್ಟ ಆದ್ರೂ ಈ ನನ್ ಮಗ ನಾ ಕೊಟ್ಟಿಲ್ಲ ನಮಗ್ ಇವನ್ ದಿಕ್ಕಿಲ್ಲ ಅಂದ್ಮೇಲೆ ಈ ನನ್ ಮಗನ್ ನಾವ್ಯಾಕ್ ದಿಕ್ಕಾಗಿರ್ಬೇಕು ಅಯ್ಯ ಏನ್ ಮುಖ ನೋಡ್ತಿದ್ಯ ಉಳಿಯೋ ಕಲ್ಕಿ ಹೈ ನಿಲ್ಸು ಏನಾಯ್ತು ನಿನ್ಗೆ ಈ ರೇಂಜ್ ಅಲ್ಲಿ ರಾ ಕುಡಿತಾ ಇದ್ಯಾ ಪ್ರತಿ ಸಲ ನಾನ್ ಪ್ರಪೋಸ್ ಮಾಡ್ತಿದ್ದೆ ಅವಳು ಒಪ್ತಿರ್ಲಿಲ್ಲ ಆದ್ರೆ ಈ ಸಲ ಅವಳೇ ಪ್ರಪೋಸ್ ಮಾಡಿದ್ಲು ನಾನ್ ಒಪ್ಕೊಂಡ್ಲಿಲ್ಲ ಅದು ಅಲ್ದೆ ಇದೇ ಕೈಯಿಂದ ಅವಳು ಕಪಾಳಕ್ ಬೇರೆ ಹೊಡೆದೆ ಅಂದ್ರೆ ಈಗ ಅವಳು ಕುಡಿತಾ ಇರ್ತಾಳೆ ಅಂತ ಅರ್ಥ ಇನ್ನೊಳ್ ಸವಾಸ ಬೇಡಪ್ಪ ಎಲ್ಲಾದ್ರಲ್ಲಿ ಚೆನ್ನಾಗಿರ್ಲಿ ಲೇಯ್ ಲವ್ ಫೇಲ್ಯೂರ್ ಅನ್ನೋ ನೆಪದಲ್ಲಿ ನೀನ್ ಅವಳಿಗೆ ಕಾಟ ಕೊಡ್ತಿದ್ದೆ ನೋಡು ಅದು ನಿನ್ನ ಚಟ ಈಗ ಅವಳು ಎಲ್ಲಾದ್ರೂ ಇರಲಿ ಚೆನ್ನಾಗಿರಲಿ ಅಂತ ಬಯಸ್ತಾ ಇದೆಯಲ್ಲ ಇದು ನಿನಗಾಕಿರುವ ನಿಜವಾದ ಪ್ರೀತಿ ಸ್ವಾಮಿ ಹರಿಯುವ ನೀರಿಗೆ ಯಾವ ಹೊಳೆ ಹಾರುವ ಹಕ್ಕಿಗೆ ಎಲ್ಲಿ ಮನೆ ಈಗ ಅವಳ ಪ್ರೀತಿಯೇ ನಿನ್ನ ಮನೆ ತಿನ್ನೋ ಯಾಕೋ ಏನು ನಿನ್ನ ಕಣ್ಣು ಜೋರೋ ನನ್ನ ಕಣ್ಣು ಜೋರೋ ಅಂತ ಯೋಚನೆ ಮಾಡ್ತಿದ್ಯಾ ಇನ್ನೂ ಕೈ ವಾಸಿ ಆಗ್ಲಿಲ್ವನೋ ಕಲ್ಕಿ ಇನ್ನೂ ಒಂದ್ ವಾರ ತೆಗಿತಾರಂತೆ ಕೈ ಯಾಕೋ ಮರಗಟ್ಬಿಟ್ಟಿದೆ ಇಮಿಡಿಯೇಟ್ ಆಗಿ ಮುಚ್ಚಿಡಿಬೇಕು ಅನಿಸ್ತಿದೆ ಹಸು ಚಿಂತೆ ಇಯ್ಯೋದು ಗೋಳಿ ಚಿಂತೆ ಈ ಸತಿ ನಾನು ಈ ದಾವಡಿಲ್ ಪಾರಿವಾಳ ಆರ್ಸ್ಲ ಕಲ್ಕಿ ನನಗೆ ಮನೆ ದೇವ್ರ ಹೇಗೋ ಪಾರವಾಳದ ದಾವಡಿನೂ ಹಾಗೇನೆ ಈ ಆಟ ನೆನ್ನೆ ಮೊನ್ನೆದಲ್ಲ ತಲತಲಾಂತರದಿಂದ ಬಂದದ್ದು ಸಾಮಾನ್ಯವಾಗಿ ರಾಜರುಗಳ ಕಾಲದಲ್ಲಿ ಸಂದೇಶನ ರವಾನಿಸೋದಕ್ಕೆ ಪಾರಿವಾಳಗಳನ್ನ ಬಳಸ್ತಾ ಇತ್ತು ಈ ರೀತಿ ಯುದ್ಧದ ಸಂದೇಶಗಳನ್ನ ರವಾನಿಸುವ ಸಂದರ್ಭದಲ್ಲಿ ಪಾರಿವಾಳಗಳು ವಿರಾಮ ತಗೊಳ್ಳೋ ವೇಳೆಯನ್ನ ನೋಡಿಕೊಂಡು ಗೂಢಾಚಾರಿಗಳು ಪಾರಿವಾಳಗಳನ್ನ ಹೊಡೆದು ಸಂದೇಶವನ್ನ ಕದೀತಿದ್ರು ಇದು ಬೇರೆ ರಾಜ್ಯದ ರಾಜರುಗಳಿಗೆ
ತಲೆನೋವಾಗಿ ಪರಿಣಮಿಸ್ತು. ಆಗ ಆಗಿನ ರಾಜರು ಯಾವ ಪಾರಿವಾಳ ವಿರಮಿಸದೆ ಹೆಚ್ಚು ಹೊತ್ತು ಆಕಾಶದಲ್ಲಿ ಹಾರಾಡುತ್ತೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಕಪೋತ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಅಲ್ಲಿ ಶೋಕ್ದಾರ್ ಹುಟ್ಟಿಕೊಂಡ. ಮುಂದೆ ಇದೇ ಆಟ ಹಲವು ರಾಜಮನೆತನಗಳಿಗೆ ಪ್ರತಿಷ್ಠೆಯ ಕಣವಾಯಿತು. ಅದೇ ಪ್ರತಿಷ್ಠೆ ದ್ವೇಷಕ್ಕೂ ತಿರುಗಿ ರಕ್ತಪಾತಕ್ಕೆ ಎಡೆ ಮಾಡಿಕೊಡ್ತು. ಹೀಗೆ ಕಾಲ ಕಳಿತಾ ಕಳಿತಾ ಆಟದಲ್ಲಿ ಬೇಕಾದಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಕಪೋತ ಸ್ಪರ್ಧೆ ಇವತ್ತು ಪ್ರಚಲಿತದಲ್ಲಿದೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಕಲ್ಕಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲೂ ಈ ಕಪೋತ ಸ್ಪರ್ಧೆ ನಡೆಯುತ್ತೆ. ನಿಮ್ಗೆ ಇಷ್ಟೊಂದು ಇತಿಹಾಸ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ನಾನು ಬರೀ ಶೋಕ್ದಾರ್ ಆಗಬೇಕು ಅನ್ಕೊಂಡಿದ್ದೆ. ಇನ್ಮೇಲೆ ನಂಬರ್ ಒನ್ ಶೋಕ್ದಾರ್ ಆಗ್ಬೇಕು. ಇನ್ಸ್ಪೆಕ್ಟ್ರು, ತಿನ್ನು ಒಂಚೂರು ಮೆಂಟ್ಲು ತರ ಅಲ್ವಾ? ತಿನ್ನು ಚಿನ್ನು. ಓ ಪಾರಿ, ಇಲ್ಲಿದೆ. ನಾನ್ ಕೊಟ್ಟಾಗ ತಿಂದಿಲ್ಲ, ಈಗ ತಿಂತಿದೆ. ಇದು ಮೂರ್ ದಿನದಿಂದ ಕಾಳ ತಿಂತ ಇಲ್ಲ ಅಂತ ಕಲ್ಕಿ ಹೇಳ್ತಾ ಇದ್ದ. ಈಗ ನೋಡಿದ್ರೆ ನಿನ್ ಕೈಯಿಂದ ಕಾಳ ತಿಂತ ಇದೆ. ಅಮ್ಮ, ಅವತ್ತು ನಾನ್ ನಿಮ್ ಹತ್ರ ಬಂದು ಕಲ್ಕಿ ನನ್ಗೆ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಿದ್ದೆ. ಅವತ್ ನೀವೇ ಹೇಳಿದ್ರಿ ಕಲ್ಕಿ ನನ್ ಮಗ, ನೀನ್ ನನ್ ಸೊಸೆ ಅಂತ. ಈ ಕಥೆನ ನಿಜ ಮಾಡಿ. ಅಲ್ಲಿ ನೋಡಿ ಅವನ್ನ, ನಾನು ನೋಡಿದ್ರು ನೋಡ್ದೆ ಇರೋಕ್ ಹೋಗ್ತಿದ್ದಾನೆ. ಪಾರಿನೇ ಪಾರಿಗೆ ಇಷ್ಟ ಆಗಿದೆ, ನಿನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ. ನನಗ್ ಫೇಲ್ ಆಗೋದ್ರಲ್ಲಿ ಸಿಗೋ ಖುಷಿ ಪಾಸ್ ಆಗೋದ್ರಲ್ಲಿ ಸಿಗಲ್ಲ. ಕಾರ್ಪೊರೇಷನ್ ತೊಟ್ಲಾಗಿತ್ತು, ಕೊನೆಗೊಂದಿನ ಕಾರ್ಪೊರೇಷನ್ ತೊಟ್ಟಿನೇ ಕೊನೇನೂ ಆಗ್ಬೋದು. ನಾನು ಯಾವಾಗ ಇಲ್ಲಿ ಯಾವ ರೋಡಲ್ಲಿ ಏನಾಗ್ತೀನೋ. ಸುಮ್ನಿರೋ, ಏನೇನು ಮಾತಾಡ್ಬೇಡ, ನಾವೆಲ್ಲ ನಿನ್ ಪಾಲಿಗಿಲ್ವಾ? ಕಾಫಿ ತಗೋ. ಚೆನ್ನಾಗಿ ಕುಡಿಸೋ ನೀರು, ಕಾಂಪಿಟೇಷನ್ ಅಲ್ಲಿ ಗೆಲ್ಲಬೇಕು. ಆಯ್ತಣ್ಣ. ಪಾರಿವಾಳ ಬಂದಿದೆ ಅಣ್ಣ, ಮೇನ್ ಸ್ಪಾನ್ಸರ್ ನೀವೇ ಅಂತೆ. ಫೋನ್ ಮಾಡಿದ್ರು, ನಾನೆಲ್ಲ ಮಾತಾಡಿದೀನಿ. ಗುಂಜ ಎಷ್ಟು ಅವರ್ ಹಾರ್ತಾನ? ಅಣ್ಣ ಒಂದು 7-8 hours ಹಾರ್ತಾನೆ. ಮತ್ತೆ ಯಾರ್ಯಾರನ್ನ ಹಾರಿಸಿದ್ರಿ ಅಣ್ಣ? ಬುಕ್ಕಿ, ಲಾರಾ, ಸಿಲ್ವರು ಮೂರು ರೆಡಿ ಇದೆ ಅಣ್ಣ. ಅಮ್ಮ ಯಾವ್ದಕ್ ಹೂ ಕೊಡುತ್ತೋ ಅದನ್ನೇ ಹಾರಿಸ್ಬೇಕು ಅಂತೀನಿ. ಈ ಸಲ ಯಾವ್ಯಾವ ದಾವಡಿ ಅವ್ರು ಹಾರಿಸಿದಾರೆ? ಹಂಪ ಸಿಕ್ಕರ ತುಂಬಾ ಸೌಂಡ್ ಮಾಡ್ತಿದೆ ಅಣ್ಣ. ಈ ಕೋಳಿ ಮಂಜ, ಹೊಟ್ಟೆ ಪ್ರಕಾಶ ಇವೆಲ್ಲ ಅಷ್ಟಕ್ಕಷ್ಟೇ. ಈ ಸಲ ಗೆಲ್ಲೋ ಚಾನ್ಸ್ ನಮ್ದೇ ಇದೆ ಅಣ್ಣ. ಚಾನ್ಸ್ ಇರೋದು ಬೇರೆಯವರಿಗೆ, ಆದ್ರೆ ಗೆಲ್ಲಬೇಕಾಗಿರೋದು ನಾವು. ಸರಿ ಅಣ್ಣ. ಪಾರಿವಾಳ ಸ್ಪರ್ಧೆಯ ನಿಯಮಾವಳಿಗಳು: ಹಾರಿರುವ ಹಕ್ಕಿ ಗಿರ್ಕಿ ಅಂದ್ರೆ ಪಲ್ಟಿ ಹೊಡಿಲೇಬೇಕು, ಪಲ್ಟಿ ಹೊಡೆಯದೇ ಇರೋ ಹಕ್ಕಿನ ರಿಜೆಕ್ಟ್ ಮಾಡಲಾಗುವುದು. ಹದ್ದು, ಶಿಖರ ಮುಂತಾದ ಹಕ್ಕಿಗಳಿಂದ ತೊಂದರೆ ಆದ್ರೆ ಬದಲಿ ಪಾರಿವಾಳ ಹಾರಿಸುವ ಅವಕಾಶವಿದೆ. ಯಾವುದೇ ಬೇರೆ ಹಕ್ಕಿ ಬಂದು ಹಾರುವ ಹಕ್ಕಿಗೆ ಜೊತೆಯಾಗಬಾರದು. ಒಂದು ವೇಳೆ ಜೊತೆ ಹಾರಿದರೆ ಹಕ್ಕಿಯನ್ನು ರದ್ದುಗೊಳಿಸಲಾಗುವುದು. ಛತ್ರಿಯ ಸುತ್ತಮುತ್ತ ಯಾವುದೇ ರೀತಿಯ ಸೀರೆಗಳನ್ನ ಬಾವುಟ ಅಳವಡಿಸುವಾಗಿಲ್ಲ. ಹಕ್ಕಿ ಹಾರಿಸಿದ ನಂತರ ಪ್ರತಿ ಗಂಟೆಗೆ ಒಮ್ಮೆ ಶೋಕ್ದಾರ ತನ್ನ ಹಕ್ಕಿಯನ್ನು ರೆಫ್ರಿಗೆ ತೋರಿಸತಕ್ಕದ್ದು. ಒಂದು ವೇಳೆ ಮಳೆ ಬಂದು ಪಂದ್ಯವನ್ನು ರದ್ದು ಮಾಡಿದ್ದಾದಲ್ಲಿ ಬದಲಿ ದಿನಾಂಕವನ್ನು ನಿಗದಿಪಡಿಸಲಾಗುವುದು. ಹಾರಿರುವ ಹಕ್ಕಿ ದಾವಣಿ ಬಿಟ್ಟು ಬೇರೆ ಕಡೆ ಕುಳಿತಿದ್ದೆ ಆದರೆ ಆ ಹಕ್ಕಿಯನ್ನು ಅನೂರ್ಜಿತಗೊಳಿಸಲಾಗುವುದು. ಹಕ್ಕಿ ಇಳಿಯುವ ವೇಳೆ ಕತ್ತಲಾದರೆ ಛತ್ರಿಗೆ ಬೆಳಕಿನ ವ್ಯವಸ್ಥೆ ಮಾಡಬಹುದು. ಆಸಮಾನ ಮೇ ನಾ ಸಿರ್ಫ ಕಬೂತರ್ ಪರ್ ಶಿಖರಾ ಭೀ ಉಡ್ತಾ ಹೈ. ಏರ್ಪೋರ್ಟ್ ರನ್ವೇಲಿ ಪಾರಿವಾಳಗಳನ್ನ ಅವಾಯ್ಡ್ ಮಾಡೋಕೆ ಈ ಶಿಖರಾ ಅನ್ನೋ ಹಕ್ಕಿನ ತಂದ್ಬಿಟ್ರು. ಎಲ್ರು ಹಾರೋ ಹಕ್ಕಿನ ಸಾಕಿದ್ರೆ ಅವನು
ಈ ಹಕ್ಕಿನ ಹೊಡೆಯೋ ಆ ಶಿಖರಾನೇ ಪಳಗಿಸ್ತ. ಏನ್ ಗೊತ್ತೇನೋ ಇದು ಪಾರಿವಾಳದ ಮಾಂಸ. ಮೇರೆಕೋ ಚಿಕನ್ ಕಾ ಗೋಶ್, ತೆರೆಕೋ ಕಬೂತರ ಕಾ ಗೋಶ್. ಖಾಲೆ ಜಾನ್ ಬನಾ. ಶಿಖರ ಹಕ್ಕಿಯೋ 11:22 ಹರೆ ಎಲ್ಲ ಹಕ್ಕಿಗಳಿಗಿಂತ ಮುಂದೆ ಇದೆ. ಏನನ್ನಿದು ರಾತ್ರಿ ಎಲ್ಲ ಹರತಿ ಅನ್ಕೊಂಡೆ. ಪರವಾಗಿಲ್ಲ ಬಿಡು, ನೀನೇ ಗೆಲ್ತೀಯ. ಪಾನಿ ಬಿಲ್ಲ ರೈಸ್ಕೋ. ಆರ್ಡರ್ ಕೇಸ್ ಲೈಟ ಸಬ್ ಕ್ಯಾನ್ಸಲ್ ಕರ್ರೆ. ಠೀಕ್ ಭಯ. ಆಗಿರ್ಬೇಕಲ್ಲ ನಿಂಗೆ ಕಬೂತರ್ಕ ಘೋಷ್ಕ ಜಾ ಹೇಶ್ಕರ್. ಶಿಖರ ಹಕ್ಕಿಗೂ ಏನೋ ಸಂಬಂಧ ಇದ್ದಂಗಿದೆಯಲ್ಲ. ಕಾರಲ್ ಕಾಲಿಗೂಡಿ ಯಾಕೆ? ಅಂಪನ್ ಪಾರಿವಾಳನ ಶಿಖರ ಹೊಡೆದ್ಬಿಡ್ತಂತೆ. ಅಮ್ಮ ಪಾರಿವಾಳ ಹೂವಣ್ಣ ಬದ್ಲಿಯಾಗಿ ಬೇರೆ ಯಾರಾದ್ರೂ ಪಾರಿವಾಳ ಹಾರಿಸ್ತಾ ಇದ್ದಾರ? ಬದ್ಲಿ ಪಾರಿವಾಳನ ನೀವೇ ಹಾರಿಸ್ಬೇಕು. ನಾನಾ?
ನೀವಿರ್ಬೇಕಾದ್ರೆ ನಾನು ಹೇಗೆ? ನಿಮ್ಗೆ ಆಸೆ ಇದೆ, ಛಲ ಕೂಡ ಇದೆ, ಖಂಡಿತ ಹಾರಿಸೇ ಹಾರಿಸ್ತೀರ. ಇಬ್ರು ಸೇರಿ ಪ್ರಯತ್ನ ಪಡೋಣ. ಯಜಮಾನ್ ದಾವಣಿಯಿಂದ ವಿನಿ ಅನ್ನೋ ಶೋಕ್ದಾರ್ ಬುಕ್ಕಿ ಅನ್ನೋ ಹಕ್ಕಿನ ಈಗ 6:47 ಹಾರಿಸ್ತಾ ಇದ್ದಾನೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಚೆನ್ನಾಗಿದೆಯಲ್ಲ, ತಗೋ. ಏಳು ನಿಮಿಷ ಆಗಿದೆ, ಹಕ್ಕಿ ಇನ್ನೂ ಗಿರ್ಕಿ ಹೊಡಿತಾ ಇದೆ. ಅಕ್ಕಿ 11:07 ಹಾರಿದೆ. ಗೆದ್ದಿದ್ ನಾವೇ ತಾನೆ. 8 ದಾವಣಿಗಳಲ್ಲಿ ಲೀಡಿಂಗ್ ಆಗಿರೋ ಶಿಖರ ಹಕ್ಕಿ ಶಿಖರನ ಹಕ್ಕಿಗಿಂತ 15 ಕಮ್ಮಿನೇ ಹಾರಿದೆ. ಇರ್ಲಿ ಬಿಡು, ಹಕ್ಕಿಗೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಿದ್ರೆ 20 ಎಕ್ಸ್ಟ್ರಾ ಹಾರಿರೋದು. ಹಂಪ ದಾವಣಿಯ ಬದಲಿ ಹಕ್ಕಿಯಾಗಿ ಬೇರೆ ಹಕ್ಕಿಯನ್ನು ನಿಯೋಜಿಸಲಾಗಿದೆ. ಕಲ್ಕಿ ಬಂದನಾ? ಇಲ್ಲ ಯಜಮಾನ್ರೆ, ಇವಾಗ ಅವನೇ ಹಕ್ಕಿ ಆರಿಸ್ತಿದ್ದಾನಲ್ಲ. ಬದಲಿ ಹಕ್ಕಿಯಾಗಿ ಆರಿಸುವ ಪಾರಿವಾಳವು ಈ ವರ್ಷದ ಕೊನೆಯ ಸ್ಪರ್ಧೆಯಾಗಿದೆ. ನೋಡಿ ಅಣ್ಣ, ಅಡ್ಡಕ್ ಮಾತ್ರ ಕಲ್ಕಿ ಬರಕಾಗೋದಿಲ್ಲ, ಆದ್ರೆ ಬೇರೆ ಎಲ್ಲ ಕಡೆ ಸುತ್ತಾಡ್ತಾನೆ. ಹಕ್ಕಿ ಹಾರಾಡಕ್ ಶುರು ಮಾಡಿದ್ಮೇಲೆ ಅದು ಗೂಡಲ್ ನೆನಪಾಗತ್ತೆ. ಏಯ್ ಏನದು, ದೇವಸ್ಥಾನಕ್ಕೆಲ್ಲ ಗನ್ಬೇಡ ಅಂತ ಹೇಳಿಲ್ವ ನಿಮಗೆ? ಒಳ್ಳೇದಾಗುತ್ತೆ. ಏನಪ್ಪ ಟೈಮ್ ಕೇಳಕ್ ಬಂದಿದ್ಯಾ? ಹೌದು ಯಜಮಾನ್ರೆ, ನಿಮ್ಗೆ ಗೊತ್ತಲ್ವಾ ಅಮ್ಮ ಪಾರಿವಾಳನ್ನ ಶಿಖರ ಬಂದು, ಅದಕ್ಕೆ ಬದಲಿ ಪಾರಿವಾಳನ ಹರ್ಸಕ್ಕೆ ಟೈಮ್ ಕೇಳಕ್ ಬಂದಿದ್ದೀನಿ ಅಣ್ಣ. ಕಲ್ಕಿ ಹಕ್ಕಿ ಹಾರಿಸಿ ಹಾರಿಸ್ತಾನೆ ಅನ್ನೋ ಗ್ಯಾರಂಟಿ ಇದೆಯಾ ನಿನಗೆ? ಹೌದು ಯಜಮಾನ್ರೆ, ಈ ಹಕ್ಕಿ ಅವನಿಗೆ ತುಂಬಾ ಹೊಂದಾಣಿಕೆ ಆಗಿದೆ, ಅವನ್ ಹಾರಿಸಿ ಹಾರಿಸ್ತಾನೆ. ಎಲ್ರೂ ಯಜಮಾನ್ ಊರ್ಕೊಂಡಿದ್ದಾನೆ ಅಂದ್ಕೊಂಡಿದ್ದಾರೆ. ಕಲ್ಕಿ ಹಕ್ಕಿ ಹಾರಿಸ್ತೀನಿ ಅಂತ ನನಗೆ ಒಂದು ಮಾತು ಹೇಳಿಲ್ಲ. ಅವನು ಯಾಕೆ ಹೇಳಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನಿಗೆ ಹಕ್ಕಿನ ಹಾರಿಸೋ ಆಸೆ. ಒಂದು ವೇಳೆ ನಾನು ಬೇಡ ಅಂದ್ಬಿಟ್ರೆ ನನ್ನ ಮಾತನ್ನ ಎಲ್ಲಿ ಮೀರ್ತೀನೋ ಅನ್ನೋ ಭಯ ಅವನಿಗೆ. ಎಲ್ರೂ ಕಲ್ಕಿ ನನ್ನ ಮಗ ಇದ್ದಂಗೆ ಅಂತಾರೆ. ನನಗೂ ಮಕ್ಕಳಿಲ್ಲ, ಅವನು ಮಗ ಇದ್ದಂಗಲ್ಲ, ಕಲ್ಕಿ ನನ್ನ ಮಗನೇ. ಅವನು ಗೆಲ್ಲಬೇಕು, ಅವನ ಆಸೆ ತರ ಶೋಕ್ದಾರ ಆಗಬೇಕು, ಬಡ ಶೋಕ್ದಾರ ಆಗಬೇಕು.
ಹೀಗೆಲ್ಲವನು ನನಗೆ ಈ ಕಾಲಕ್ಕೆ ಬೀಳ್ಬೇಕು, ಕಾಲಿಡ್ಕೊಂಡು ಅಳಬೇಕು ಅನಿಸ್ತಿದೆ. ಆದ್ರೆ ನಿಂಗದು ಆಕ್ಟಿಂಗ್ ಅನಿಸ್ಬೋದು. ನೀನು ಇಲ್ಲಿರಬೇಕಾದ ಅಲ್ಲಲ್ಲ. ನೀನಾರದ್ರೆ ನಾನು ಆರ್ತೀನಿ, ನೀನ್ ಸತ್ರೆ ನಾನು ಸಾಯ್ತೀನಿ. ಜೈ ಆಂಜನೇಯ. ऊपर दुश्मन उड़ रहा है, तू संभाल के खेल, कबूतर का बिरयानी खिलाता हूं. ಕಬೂತರ್ ಶಿಖರನ ಆಟಾಡಿಸ್ತಾ ಇದೆ. ಏನಾಯ್ತಣ್ಣ? ಏನಾಗ್ಬೇಕೋ ಅದೇ ಆಯ್ತು. ಶಿಖರ ಮಾರ್ಗಾಯ. ಸೂಪರ್ ಗರು, ಈ ರೀತಿ ಬಾಜಿ ನಾನು ನೋಡೇ ಇರಲಿಲ್ಲ. ಕಂಗ್ರಾಟ್ಸ್, ಇಷ್ಟು ವರ್ಷದ ಹಿಸ್ಟ್ರಿನಲ್ಲಿ ಪಾರಿವಾಳ ಶಿಖರ್ ನೋಡಿದ್ದು ಇದೇ ಫಸ್ಟ್ ಟೈಮ್. ನೀನು ಮೊದಲನೇ ಸಲ ಬಾಜಿ ಮಾಡಿರೋದಲ್ವಾ, ಚೆನ್ನಾಗಿ ಪಳಗಿಸಿದೀಯ. ನಂಬರ್ ಒನ್ ಶೋಕ್ದಾರ ಆಗ್ಬಿಟ್ಟೆ. ಪಾರಿವಾಳ ಟೂರ್ನಮೆಂಟ್ ಆಗಲ್ವಾ, ಶಿಖರಾಗೆ ಧೋಕ ಮಾಡ್ತೀರಾ? ಪಾರಿವಾಳ ಕಾಲಿ ಬ್ಲೇಡ್ ಕಟ್ಬಿಡ್ತೀರಾ? ನೋಡೇ ಬಿಡ್ತೀನಿ ಯಾರು ಅಂತ. ಕ್ಯಾಚ್ ಅಲ್ಲೇ ಕೋಯ್ತಾರ, ನನಗೆ ಧೋಕ ಮಾಡ್ತೀರಾ? ಕಬೂತರ್ ಕಾಲ್ಗೆ ಬ್ಲೇಡ್ ಕಟ್ಬಿಡ್ತೀರಾ? ನನ್ನೇನು ಕೀಳೋ ಅನ್ಕೊಂಡ್ಬಿಡ್ತೀರಾ ನೀವು? ಏನು ಎಲ್ರು ಪಾರಿವಾಳ ಕಾಲ್ಗೆ ರಿಂಗ್ ಕಟ್ತಾರ? ನಾನ್ ಬ್ಲೇಡ್ ಕಟ್ಟಿದೀನಿ ಅಷ್ಟಕ್ಕೂ. ನಾನೇನ್ ಬೇರೆಯವ್ರ ಪಾರಿವಾಳ ಹೊಡಿಲಿಲ್ವಲ್ಲ, ನಾನ್ ಹೊಡೆದಿರೋದು ಶಿಖರನ್ನ. ಕೋನ್ರೇತು,
ಆ ವಾಡ್ಸೋನ್ ಆವಾಡಿಗ ಅಂತಾರೆ, ಆನೆ ಪಳುಗ್ಸೋನ್ನ ಮಾವುಟಿಗ ಅಂತಾರೆ, ಜನನ್ ಮೋಡಿ ಮಾಡೋನ್ನ ಗಾರುಡಿಗ ಅಂತಾರೆ. ಆದ್ರೆ ಎದುರುಗಡೆ ನಿಲ್ಲೋ ಶತ್ರುವಿನ ಎದೆ ಸೀಳೋನ್ನ ಕನ್ನಡಿಗ ಅಂತಾರಲೇ. ಭಯ ಪೊಲೀಸ್ ಆಗ್ಯಾ ಡಿಪಾರ್ಟ್ಮೆಂಟ್ ಬಂತು ಅಂತ ನಿನ್ನ ಸುಮ್ನೆ ಬಿಡ್ತಾ ಇದೀನಿ. ಇಲ್ಲಾಂದ್ರೆ ಶಿಖರಾಗಿದ್ದು ನಿನಗಾಗ್ತಾ ಇತ್ತು. ಮಗ ದಾಡೇಲಿ ಕಿರಿಕ್ ಬೇಡ, ರೇಸಕ್ ಪೊಲೀಸರು ಪರ್ಮಿಷನ್ ಇಲ್ಲ, ಹಕ್ಕಿ ನಿಲ್ಸ್ಬಿಡು. ಪ್ರಾಣ ಉಳಿಸ್ಬಿಟ್ಟೆ ಪಾರಿ, ಇದೇ ಖುಷಿಗೆ ನಾವೇನಾದ್ರೂ ಮಾಡ್ಬೇಕಲ್ಲ, ಬಾ ಲೆಟ್ಸ್ ಹ್ಯಾವ್ ದ ಪಾರ್ಟಿ. ವೆರಿ ಗುಡ್. ಏನಮ್ಮ ಫುಲ್ ಶೋಕಿದರ ಆಗಿದ್ಯಾ? ಬಜಾರ್ ಅಲ್ಲಿ ಒಳ್ಳೆ ಮಾರ್ಕೆಟ್ ಇದೆ, ಈ ಲವ್ ಫೇಲಿಯರ್ ಯಾಕೆ, ಸಕ್ಸಸ್ ಆಗ್ಲಿ ಬಿಡು. ಜುಮಾಂಜಿ ಪಾರಿವಾಳ ಗೂಡಲ್ಲಿರೋದ್ಕಿಂತ ಹಾರಾಡ್ಬೇಕು, ಸಿಕ್ಕದವ್ರ ಹತ್ರ ಇರೋದ್ಕಿಂತ ಚೆನ್ನಾಗಿ ಸಾಕವ್ರ ಹತ್ರ ಇರ್ಬೇಕು. ಮತ್ತೆ ಕೇಳ್ಬೇಡಪ್ಪ ನೀನು, ಈಸ್ಕೊಂಡ್ರೆ ಕೊಟ್ಟಿಲ್ಲ ಬರೀ ಕತೆ ಹೇಳ್ತೀಯ. ಕುಡಿದಾಗ ಒಂಥರ ನೀನ್ ಮಾತಾಡೋದು ಎರಡು ಕೇಳ್ಬೇಡ ಗುರು, ನಾನು ಕೊಡಲ್ಲ. ನಿನ್ನ ಹೋಗಿ ಹೋಗಿದೆ ಕೈಲ್ಲ ಹೇಳಲೇಬೇಡ. ಹಂಗಲ್ಲ, ವಿ ವಿಲ್ ಮೀಟ್ ಟುಮಾರೋ. ನೀವೇನ್ ಸರ್ ಇಲ್ಲಿ? ಅದು ಹಾಸ್ಪಿಟಲ್ ನಾವು ಹೋಗ್ಬೇಕಿತ್ತು, ನಮ್ಮೊಬ್ರಿಗೆ ಬ್ಲಡ್ ಕೊಡ್ಬೇಕಿತ್ತು, ಅದಕ್ಕೆ 400 ರೂಪಾಯಿ ಬೇಕಿತ್ತು. ಹಾಸ್ಪಿಟಲ್ ಕುಡ್ದವ್ರು ಬ್ಲಡ್ ತಗೊಳಲ್ವಲ್ಲ? ಅಂದ್ರೆ ಅದು ನಮ್ ಫ್ರೆಂಡು ಕುಡಿದು ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಕುಡ್ದಿರೋರಿಗೆ ಕುಡ್ದಿರೋದು ಮ್ಯಾಚ್ ಆಗತ್ತಲ್ಲ. ಹಾಗಾದ್ರೆ ಬನ್ನಿ ಹಾಸ್ಪಿಟಲ್ ಹೋಗೋಣ. ಅಲ್ಲ ಅದ ಆಸ್ಪತ್ರೆ ಹೋಗ್ಬೇಕು, ಅದು ಪಬ್ಗೆ ಹೋಗೋಣ. ಏನ್ ಹೊಡಕ್ತಿದ್ಯಾ? ಹೊಡಿಯಕ್ಕೆ ಐಟಮ್ಸ್ ನ ನಿನ್ಗೆ ಇರು. ಅಂದ್ರೆ ಕ್ರಿಕೆಟ್ ಬ್ಯಾಟ್ ಹೊಡಕ್ತಿದ್ದಾನೆ. ಆಟ ರೀ ಪಾರಿ ಅವ್ರೆ, ನಿಮ್ ಪಾರ್ಸಲ್ ತಂದಿದ್ದೀನಿ, ಇನ್ನೊಂದ್ಸತಿ ನನ್ನ ಹಿಂದೆ ಬರಬೇಡಿ. ಮಾವಯ್ಯ ಹೇಗಿದ್ದೀರಿ? ಇದೇ ನರ್ಸ್ನ ಕರೆಸ್ಬಿಟ್ಟಿದ್ದೀರಾ? ಇವರು ಆಚಾರ್ಯ ಕಾಲೇಜ್ ಆಫ್ ನರ್ಸಿಂಗ್ ನವರು, ಪ್ರಾಕ್ಟಿಕಲ್ಗೆ ಅಂತ ಬಂದಿದ್ದಾರೆ. ಇದ್ರಿಂದ ಅವ್ರಿಗೂ ಉಪಯೋಗ, ನಮಗೂ ಉಪಯೋಗ. ಇವ್ರಾಕೆ ನಾನು ಇದನ್ನೆಲ್ಲ ಸೇವೆ ಮಾಡಕ್ಕೆ? ಈ ವೀಲ್ ಚೇರು ಅವರೇ ಕೊಟ್ಟಿದ್ದು. ಓ, ಇದು ನಮ್ಮ ಕಾಸ್ಟ್ಲಿ ಆಗುತ್ತೆ. ಪಾರಿ ಆಚೆ ಹೋಗ್ಬೇಕಮ್ಮ. ಯಾಕಪ್ಪ? ಅದು ಅದು ಈ ಪರಿಸ್ಥಿತಿಯಲ್ಲಿ ಆಚೆ ಹೇಗ್ ಹೋಗ್ತೀಯ ನೀನು? ಇರು ಬಂದೆ. ಅಲ್ಲ ಯಾಕಪ್ಪ ಒಂಥರ ಇದ್ಯಾ? ಯಾಕೇನೇನು ಬಡಬಡಿಸ್ತಾ ಇದ್ಯಾ? ನೀನ್ ಹೊರಗಡೆ ಓಡಾಡಿ ತುಂಬಾ ದಿನ ಆಯ್ತು, ಎಣ್ಣೆ ಏನಾದ್ರೂ ತಂದ್ಕೊಡ್ಲಾ?
ಯಾಕಪ್ಪ ಅಳ್ತಾ ಇದ್ಯಾ? ಕಾಲ್ ನೋಯ್ತಿದ್ಯಾ? ನೋವು ದೇಹಕ್ಕಲ್ಲಮ್ಮ, ಮನಸ್ಸಿಗೆ. ಅಪ್ಪ, ನೀನು ಹುಟ್ಟದಾಗ ಪುಟ್ಟ ಪುಟ್ಟ ಹೆಜ್ಜೆಗಳು ನಿನ್ನ ಕಾಲ್ಗೆ ಅಂದಗೆ ತೊಡಸ್ಲಿಲ್ಲ. ಅಂದವಾದ ನಿನ್ನ ಮುಖಕ್ಕೆ ಕಾಡ್ಗೆ ಹಚ್ಚಲಿಲ್ಲ, ಜಡೆ ಹಾಕ್ಲಿಲ್ಲ, ಹೂ ಮುಡಿಸ್ಲಿಲ್ಲ, ಕೈ ಕೈ ಹಿಡ್ಕೊಂಡು ನಿನ್ನನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ಲಿಲ್ಲ. ಅಪ್ಪ, ಈಗ ಮಾತೆಲ್ಲ ಯಾಕಪ್ಪ? ಮಗಳೇ, ನನ್ ಬಗ್ಗೆ ನಿನ್ಗೆ ಯಾವತ್ತೂ ಅಸಹ್ಯ ಅಂತ ಅನ್ಸಿಲ್ವೇನಮ್ಮ? ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ನಿನ್ಗೆ ಯಾವತ್ತೂ ಅನ್ಸೇ ಇಲ್ವಾ? ಅಪ್ಪ, ನಮಗ್ ವರ ಕೊಡ್ಲಿಲ್ಲ ಅಂತ ದೇವ್ರ ಪೂಜೆ ಮಾಡೋದ್ ನಿಲ್ಸ್ಬಿಡ್ತೀವ? ಇಲ್ಲಿ ನೋಡು, ನೀನು ನನ್ ಪಾಲಿನ ದೇವ್ರಪ್ಪ. ಅಯ್ಯೋ, ಕಣ್ಣೀರು ಖುಷಿ ಎರಡು ಒಂದಾಗ ಸಮಯ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಹಾಗೇನಿಲ್ಲ ಸರ್, ಕೂತ್ಕೊಳ್ಳಿ. ಈಗ ಹೇಗಿದ್ದೀರಾ ಸರ್? ಪರವಾಗಿಲ್ಲಪ್ಪ, ಆರಾಮಾಗಿದ್ದೀನಿ. ಸರ್, ಎಣ್ಣೆ ಸೀಗೆಕಾಯಿ ತರ ಇದ್ರೆ ಎಣ್ಣೆ ಉಪ್ಪಿನಕಾಯಿ ತರ ಆಗ್ಬಿಟ್ಟಿದ್ದೀರಾ. ಎಣ್ಣೆ ಮಾತೆಲ್ಲ ಈಗ ಯಾಕಪ್ಪ? ನೀವಿಬ್ರು ಕೂತ್ಕೊಂಡು ಮಾತಾಡ್ತೀರಿ, ನಾನ್ ಕಾಫಿ ತರ್ತೀನಿ. ಅಪ್ಪ ಬೇಡ, ನಾನ್ ಮಾಡ್ಕೊಂಬರ್ತೇನೆ. ನೀನ್ ಕೂತ್ಕೊಳಮ್ಮ, ನಾನ್ ಮಾಡ್ಕೊಂಬರ್ತೀನಿ. ಪಾರಿ ಅವರೇ, ಇದಕ್ಕೆ ಫಾಲ್ಸ್ ಬರ್ಗ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬೇಗ ಕೊಟ್ಬಿಡ್ತೀರಾ? ಓಕೆ. ಹಾಗೆ ನಾನ್ ನಿಮ್ಗೆ ಪ್ರಪೋಸ್ ಮಾಡಿದೆ, ಆದ್ರೆ ನಿಮ್ ಲೈಫ್ ಸ್ಟೈಲ್ಗೆ ನಾನು ಸೂಟ್ ಆಗಲ್ಲ ಅಂತ ನನ್ನನ್ನು ರಿಜೆಕ್ಟ್ ಮಾಡಿದ್ರಿ. ನೋಡಿ, ಬಾರ್ಡರ್ಗೆ ಈ ಕಲರ್ ಮ್ಯಾಚ್ ಮಾಡ್ಬಿಡಿ. ನಾನ್ ನನ್ನ ಹೃದಯದ ಮಾತು ಕೇಳಿದಿದ್ರೆ ನನಗೆ ತುಂಬಾ ಜನ ಹುಡುಗಿರು ಸಿಗ್ತಿದ್ರು, ಆದ್ರೆ ನಾನ್ ಕೇಳಿದ್ದು ನನ್ನ ಬುದ್ಧಿ ಮಾತನ್ನ. ಅದು ನಿಮ್ಮನ್ ಬಿಟ್ರೆ ಬೇರೆ ಯಾರನ್ನು ನಂಗೆ ತೋರಿಸ್ತಾನೆ ಇಲ್ಲ. ಬೇಗ ಹೇಳ್ಬಿಡಿ, ಬೇಗ ಕೊಟ್ಬಿಡಿ, ನಾನ್ ಬರ್ತೀನಿ. ಅಯ್ಯೋ, ಇದೇನು ಹೊರಟೆ ಬಿಟ್ರಲ್ಲ, ಕಾಫಿ ಕುಡ್ಕೊಂಡು ಹೋಗಿ. ನಿಮ್ ಮನೆಯಲ್ಲಿ ಮುಂದಕ್ ತುಂಬಾ ಕಾಫಿ ಕುಡಿಯೋದಿದೆ, ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು, ಆಮೇಲೆ ಸಿಗ್ತೀನಿ ಸರ್. ಅಪ್ಪ ತಗೊಳ್ಳಿ. ಏಯ್ ಪರ್ಮೆ, ನಮ್ಮ ಅಪ್ಪನ ಕಾಲ್ ಮುರಿಯೋ ಹಾಗೆ ಹೊಡೆದಿದ್ದಾನಲ್ಲ ಅವನಿನ್ ಫ್ರೆಂಡ್ ಕಲ್ಕಿ, ಅವನಿಗೆ ನಮ್ಮಪ್ಪ ಏನೋ ಮಾಡಿದ್ರು, ನಮ್ಮಪ್ಪ ಮಗು ತರ ಅಂತವ್ರಿಗೆ ಹೀಗ್ ಮಾಡಿದ್ದಾನಲ್ಲ, ಅವನೇನ್ ಮನುಷ್ಯನು ರಾಕ್ಷಸನು, ಅವನು ಉದ್ಧಾರ ಆಗಲ್ಲ, ಸರ್ವನಾಶ ಆಗಿ ಹೋಗ್ತಾನೆ. ಸುಮ್ನಿರಮ್ಮ, ಸಾಕು. ಗೋಡೆ ಮೇಲಿರೋ ಹಲ್ಲಿ ಹಾಲಿಗ್ ಬಿದ್ರೆ ವಿಷ ಅಂತೀರ, ಅದೇ ನೀವು ಒಳ್ಳೇದನ್ ಮಾತಾಡುವಾಗ ಅದ್ ಕೂಗಿದ್ರೆ ಶುಭ ಅನ್ಕೋತೀರ. ನಮ್ ಕಲ್ಕಿನೂ ಹಾಗೆ, ತನಗ್ ತಾನು ಮೋಸ ಮಾಡ್ಕೋತಾನೆ ಹೊರತು ನಮ್ದವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ. ಹೋ, ಹಾಗಾದ್ರೆ ಅವ್ನು ಇವಾಗ ಮಾಡಿರೋದೇನು? ಒಳ್ಳೇದನ್ನೇ ಮಾಡಿದಾನೆ. ನಿಮ್ ಅಪ್ಪನ್ಗೆ ಮುಖದ ಮೇಲೆ ಕಣ್ಣಿಲ್ಲ, ಕಾಲ್ ಮೇಲೆ ಕಣ್ಣಿದೆ. ಅದು ಮುರಿದಾಗ್ಲಿ ಅವನು ಜ್ಞಾನೋದಯ ಆಗಿದ್ದ ಅನ್ನೋದನ್ನ ಮರಿಬೇಡ. ನಿನಗೊಂದು ಅಂದಾಜ್ 22 ವರ್ಷ ಅಲ್ಲ, ಇಷ್ಟು ವರ್ಷ ನಿನ್ ನೋವು, ಕಣ್ಣೀರು, ಬೆವರು ನಿಮ್ ಅಪ್ಪನ್ ಕಾಣದೇ ಇದ್ದಿದ್ದು ಇವಾಗ ಕಾಣಿಸ್ತಾ ಇದೆ ಅಂದ್ರೆ ಅದ್ರ ಅರ್ಥ ಏನ್ ಹೇಳು? ನಿಮ್ ಮನೆ ಪರಿಸ್ಥಿತಿನ ತಿಳಿಸೋದಕ್ಕೆ ಅವನಿಗೆ ಇದ್ದಿದ್ದು ಇದೊಂದೇ ದಾರಿ. ದಾರಿಲಿ ಪಂಚೆ ಬಿಚ್ಚಕೊಂಡು ಮೋರಿನೇ ಮನೆ ಮಾಡ್ಕೊಂಡಿದ್ ನಿಮ್ಮಪ್ಪ ಕೆಟ್ಟವನಾಗ್ಲಿಲ್ಲ. ಅವನ್ ಕಾಲ್ ಮುರಿದು ಮರ್ಯಾದೆಯಿಂದ ಮನೇಲಿರೋ ಹಾಗೆ ಮಾಡಿದ ಕಲ್ಕಿ ಕೆಟ್ಟವನಾದ. ಎರಡು ದಿನಕ್ಕೊಂದ್ಸಲ ನಿಮ್ ಮನೆಗೆ ನರ್ಸ್ ಬರ್ತಾಳಲ್ಲ, ಯಾರು ಕಳಿಸಿದ್ದು ಅನ್ಕೊಂಡೆ? ಕಲ್ಕಿ. ಕಲ್ಕಿ, ರೌಡಿಸಂ ಬಜಾರ್ ಒಂಥರ ಅಭಿಮನ್ಯು ಚಕ್ರವ್ಯೂಹದೊಳಗೆ ನುಗ್ಗದಂಗೆ, ಸುಲಭವಾಗಿ ಹೊರಗಡೆ ಬರೋದಕ್ಕಾಗಲ್ಲ. ನಾವು ಬಿಟ್ರು ಅದನ್ನ ಮುನ್ ಬಿಡಲ್ಲ. ಪಾರಿವಾಳಕ್ಕೋಸ್ಕರ ಮನುಷ್ಯನ್ನ ಹೊಡೆದೆ, ಭಯ ಹುಟ್ಟಿಸ್ದೆ, ಮಣ್ಣಿನ ಹೊಡೆದೆ, ಶೌಕತ್ತಲ್ಲಿನ ಮುಗಿಸಿದ ಮೇಲೆ ಫೀಲ್ಡ್ ಅನ್ನ ಬಿಟ್ಬಿಡೋಣ ಅಂದ್ಕೊಂಡೆ. ಆದ್ರೆ ನಿನಗೋಸ್ಕರ ತೋಪ್ ಗ್ಯಾಂಗ್ ಮೇಲೆ ಫೈರ್ ಮಾಡಿದೆ. ಈಗ ಶಿಖರ ಹೀಗೆ ಹೋಗ್ತಾನೆ ಇರುತ್ತೆ, ಎಲ್ಲ ಬಿಟ್ಬಿಡ್ಬೇಕು. ಸೈನಿಕ ಅದೊಂದು ಪ್ರಾಣ ಬಿಡ್ತಾನೆ ಹೊರತು
ಯುದ್ಧ ಬಿಡಲ್ಲ. ಎದಳೋ ಮೇಲೆ. ಏನ್ ಕಾಶ್ಮೀರದ ಬಾರ್ಡರ್ ಅಲ್ಲಿರೋ ಸೈನಿಕ ನೀನು? ಮುಚ್ಕೊಂಡು ತುಮಕೂರ್ನಲ್ಲಿರೋ ಕ್ವಾರೆ ಕ್ರಷರ್ ನೋಡ್ಕೊಂಡಿರ್ಬೇಕು. ಅದ್ಯಾವ್ದೋ ಹುಡುಗಿಯಿಂದ ಬಿದ್ದಿದ್ದಲ್ಲ ನೀನು, ಆ ಹುಡುಗಿ ಜೊತೆ ಮಾಡಿ ನಿನಗೆ ಮದುವೆ ಮಾಡ್ತೀವಿ. ಇಂದ್ರಾಣಿ, ಆ ಹುಡುಗಿಗೆ ಫೋನ್ ಮಾಡ್ಕೊಡು. ಬೇಡ ರೀ, ನಾನ್ ಫೋನ್ ಮಾಡ್ತೀನಿ. ನಿಮ್ದನ್ನ ಕೇಳ್ಬಿಟ್ರೆ ಅಷ್ಟೇ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಇವಾಗ್ಲೇ ಹೇಳ್ಬಿಡು, ಆಮೇಲೆ ಹಾಗೆ ಹೀಗೆ ಅನ್ಬೇಡ. ಯಜಮಾನ್ ರಾಕಿರಾಗರನ ನಾನೇ ಒದ್ದಾಟಿದೀನಿ. ಓಹೋ, ನಸುಗುನ್ನಿ. ನಾಳೆ ದುರ್ಗಾಂಬಾ ದೇವಸ್ಥಾನಕ್ ಹೋಗಿ ಪ್ರಸಾದ ತರ್ತೀನಿ, ಆ ಹುಡುಗಿಗ್ ಬರಕ್ ಹೇಳು. ಸರಿ ಹೇಳ್ತೀನಿ. ಏ, ಸಿಹಿ ಸುದ್ದಿ ಗೊತ್ತಾ ನಿನ್ಗೆ? ಏನಮ್ಮ? ನೀನು ನಮ್ ಮನೆಗ್ ಸೊಸೆಯಾಗಿ ಬರ್ತಿದೀಯ. ಹೇಳ ಮಗ. ಅಣ್ಣ, ಯಜಮಾನ್ರನ್ನ ಬೆಳಿಗ್ಗೆ ಎತ್ಬಿಟ್ರಣ. ಬೆಳ್ ಬೆಳಗ್ಗೆ ಏನೋ ಹೇಳ್ಬೇಡ, ಇಡೋ ಫೋನ್. ಅಣ್ಣ ಫೋನ್ ಇಡ. ಪಿಂಜಿ, ಯಜಮಾನ್ರನ್ನ ಎತ್ಬಿಟ್ರು ಕಣ. ಏನ್ ಹೇಳ್ತಿದ್ಯೋ? ನಾನು ಜ್ಯೂಸು ಕುಡಿಯಲ್ಲ. ಜ್ಯೂಸು ಕುಡಿ ಬೇಡ. ಆರೆಂಜ್ ಜ್ಯೂಸ್ ಅಲ್ವಾ? ತಗೊಳ್ಳಿ 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 ಅಮ್ಮ, ತಗೊಳ್ಳಿ. ನಾನ್ ಹೆಣ್ಣು ನೋಡಕ್ ಹೋದಾಗ ಆರೆಂಜ್ ಜ್ಯೂಸೇ ಕೊಟ್ಟಿದ್ದು. ಕುಡೀರಿ ಕುಡೀರಿ. ಮಗ, ಹುಡುಗಿ ತುಂಬಾ ಚೆನ್ನಾಗ. ಇವಳು ನನ್ನ ಮಗಳು ಪಾರಿ, ಪಾರಿಜಾತ. ಬರೀ ಹೆಸರಷ್ಟೇ ಅಲ್ಲ, ಗುಣ ನಡತೆಯಲ್ಲೂ ಮುಗ್ಗಿನ ಹಾಗೆ. ನೀವೇನ್ ಯೋಚನೆ ಮಾಡಬೇಡಿ ಸರ್, ನಿಮ್ಮನೆ ಮೊಗ್ಗು ನಮ್ಮನೆಯಲ್ಲಿ ಹೂವಾಗಿ ಅರಳುತ್ತೆ. ದೊಡ್ಡ ಮಾತು, ದೊಡ್ಡ ಮಾತು. ಏನಿದೆಲ್ಲ ಅದು? ಅದು ಒಂದ್ ನಿಮಿಷ.
ಪರಿಯವ್ರೆ, ಇದು ಒಂದೇ ಒಂದ್ಸಲ ನಿಮ್ಮಮ್ಮ ಹೇಳ್ದಾಗೆ ಬುದ್ಧಿ ಮಾತು ಕೇಳಿ, ಲೈಫ್ ಸೂಪರ್ ಆಗಿರುತ್ತೆ. ಅಪ್ಪ ಏನಿದ್ದಲ್ಲ, ಅವರೆಲ್ಲ ಯಾಕೆ ಬಂದಿದ್ದಾರೆ ಇಲ್ಲಿಗೆ? ಮದುವೆ ಮಾತುಕತೆ ಅಮ್ಮ. ಆ ಹುಡುಗ ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾನಂತೆ. ಏನ್ ಮಾತಾಡ್ತಿದ್ಯಪ್ಪ, ಅವನ್ ಪ್ರೀತಿ ಮಾಡಿದ್ರೆ ಸಾಕ? ನೀನ್ ಇಷ್ಟಪಟ್ಟಿರೋ ಹುಡುಗ ನೆನ ಸಿಗ್ತಾನೇನಮ್ಮ? ನೋಡಮ್ಮ ಪಾರಿ, ಕತ್ತಿ ಕೆಳಗಿರೋ ಕಪ್ಪೆನಮ್ಮ ಅವನು. ಕತ್ತಿನೇ ಜಾರುತ್ತೋ ಕಪ್ಪೆನೇ ಹಾರುತ್ತೋ, ಆದ್ರೆ ಪ್ರಾಣ ಹೋಗುದು ಕಪ್ಪೆದೆ. ಈ ಹುಡುಗ ವಿದ್ಯಾವಂತ, ಮೇಲಾಗಿ ಬುದ್ಧಿವಂತ, ಇವನನ್ನ ಮದುವೆ ಆದ್ರೆ ನೀನು ಸುಖವಾಗಿರ್ತೀಯಮ್ಮ. ಇರ್ಬೋದಪ್ಪ, ಆದ್ರೆ ನನಗೆ ಈ ಮದುವೆ ಬೇಡ ಅನ್ಬೇಡ ತಾಯಿ. ನೋಡು, ಇಷ್ಟು ವರ್ಷ ನಾನು ಸಾಲಗಾರನಾಗಿದ್ದೆ, ಆದ್ರೆ ಜೀವನದಲ್ಲಿ ಮೊದಲನೇ ಬಾರಿಗೆ ದಾನ ಮಾಡೋ ಯೋಗ ಬಂದಿದೆಯಮ್ಮ, ಅದು ಕನ್ಯಾದಾನ. ಈ ಪುಣ್ಯದಿಂದ ನನ್ನನ್ನು ದೂರ ಮಾಡಬೇಡ ತಾಯಿ, ನಿನ್ನ ಕಾಲಿಗೆ ಬಿಡ್ತೀನಿ. ಅಪ್ಪ ಏನ್ ಮಾಡ್ತಿದ್ಯಪ್ಪ? ನನ್ನ ಮದ್ವೆ ಫಿಕ್ಸ್ ಆಯ್ತು. ಮೆನಿ ಮೋರ್ ಮ್ಯಾರಿಡ್ ಲೈಫ್. ನಿನ್ ಫೈನಲ್ ಡಿಸಿಷನ್ ಏನು? ನಾನ್ ವೆಜ್ ಆದ್ರೆ ಬರ್ತೀವಿ, ವೆಜ್ ಆದ್ರೆ ಬರಲ್ಲ. ಸರ್, ಮೇಸ್ಟರ್ ರಾಮಚಂದ್ರಪ್ಪ ಅವ್ರ ಮಗನಾ? ನಾನೇ ಅವ್ರನ್ನ ಬೀದಿ ಪಾಲ್ ಮಾಡ್ಬಿಟ್ಟೆ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಿತ್ತು. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ ಬಿಡಿ, ಅವ್ರು ಸತ್ತಿದೆ ಒಳ್ಳೇದಾಯ್ತು. ಸರ್ ಪ್ಲೀಸ್ ಸರ್, ಹಾಗೆ ಹೇಳ್ಬೇಡಿ ಸರ್. ಜಾಸ್ತಿ ಹೇಳ್ಬೇಡಿ, ಅವ್ರು ಇದ್ದಿದ್ರೆ ನೀವು ಚೆನ್ನಾಗಿ ನೋಡ್ಕೋತಾ ಇದ್ರಾ? ಖಂಡಿತ ಚೆನ್ನಾಗಿ ನೋಡ್ಕೋತಿದ್ದೆ ಸರ್, ಆದ್ರೆ ಇವಾಗ ಚೆನ್ನಾಗಿ ನೋಡ್ಕೊಳಕ್ ಅವ್ರೇ ಇಲ್ವೇ? ದೇವ್ರ ಎಲ್ರಿಗೂ ಎರಡೆರಡು ಅವಕಾಶ ಕೊಡಲ್ಲ, ನನ್ನಂತವನ್ಗೆ ಮೊದಲನೇ ಅವಕಾಶನೂ ಕೊಡ್ಲಿಲ್ಲ. ಅಂತದ್ರಲ್ಲಿ ನಿಮಗ್ ಸಿಕ್ಕಿದೆ, ನಿಮ್ ತಂದೆ ನನ್ ಜೊತೆ ಇದ್ದಾರೆ. ದುಶ್ಮನ್ ಕಾ ದುಶ್ಮನ್ ಹಮಾರಾ ದೋಸ್ತ್. ಆ ಯಜಮಾನ ನನಗೆ ಪ್ರಾಣ ಹೋಗುವಷ್ಟು ಅವಮಾನ ಮಾಡಿದ್ದಾನೆ, ಇವರು ಅವನ್ ಪ್ರಾಣ ತೆಗೆದಿದ್ದಾರೆ. ವಾಲೇಕುಮ್ ಅಸ್ಸಲಾಂ. ನಾನ್ ಮಾಡಿಸಿ ಶೂಟಲ್ಲಿ ಯಜಮಾನ ಮಿಸ್ ಆಗ್ಬಿಟ್ಟ, ನೀವು ಅದನ್ನ ಮುಗಿಸಿದೀರಾ. ನೆಕ್ಸ್ಟ್ ಟಾರ್ಗೆಟ್ ಕಲ್ಕಿನೆ. ಇಲ್ಲಿವರೆಗೂ ಶೇರವಣ್ಣನ್ ಮಾತು ಕೇಳ್ತಿದ್ದು, ಈಗ ಶಿಖರ ಬಂದವನ ಬೇಕಾ ಇವೆಲ್ಲ? ಬೇರೊಂದ್ ಮಾತು ಕೇಳ್ಕೊಂಡಿದ್ರೆ ಬಜಾರ್ ಅಲ್ಲಿ ಬಚ್ಚಗಳಾಗೆ ಎದ್ದು ಬಿಡ್ತೀವಿ. ಕಲ್ಕಿನ ಶಿಖರ ಎತ್ತಿದ್ರೆ ಶಿಖರಂದೇ ಬಜಾರ್ ಆಗತ್ತೆ. ಹಾಗಾದ್ರೆ ಬಜಾರ್ ನಮ್ದೇ ಆಗ್ಬೇಕಂದ್ರೆ ನಾವ್ ಕಲ್ಕಿನ ಎತ್ತಬೇಕು. ಕಲ್ಕಿನ ಶಿಖರ ಎತ್ತಲೆ, ಶಿಖರ ನಾವೆತ್ತಣ. ನಮಸ್ತೆ ಅಣ್ಣ. ಕೂತ್ಕೋ. ಮಗ ಪಾರಿನ್ ನೋಡ್ದೇನೋ? ಇಲ್ಲ ಅಣ್ಣ, ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಸಿಗಲ್ಲ, ನನಗ್ ಗೊತ್ತು ಸಿಗಲ್ಲ. ಆ ಪಾರಿನ್ ಬೈದಿದ್ದಕ್ಕೆ ಈ ಪಾರಿನೂ ಬಿಟ್ಟೋದ್ಲು. ನನ್ ಕೈಯಾರೇನೆ ಅಪ್ಪ ಅಮ್ಮನ್ನು ಕಳ್ಸ್ಕೊಟ್ಟೆ, ಯಜಮಾನು ನನ್ ಬಿಟ್ಟು ಹೋಗ್ಬಿಟ್ಟ. ನಾನೊಬ್ಬ ಅನಾಥ ಕಣು, ನನಗೆ ಯಾರು ಇಲ್ವೋ. ಹೇಳ್ಬೇಡಿ. ಇಲ್ಲ ಕಣೋ, ನನ್ ಬದುಕಿರ್ಬಾರ್ದು, ನಾನ್ ಸಾಯ್ತೀನೋ, ನಾನ್ ಸಾಯ್ತೀನೋ. ಇಲ್ಲ ಅಣ, ಯಜಮಾನ್ ಎದ್ದವ್ರು ಇನ್ನೂ ಬದುಕಿದ್ದಾರೆ, ಅದಕ್ಕೋಸ್ಕರ ಆದ್ರೂ ನೀವು ಬದುಕಲೇಬೇಕು. ಮೂಳೆ ಹಾಕ್ಲ ಮಗ. ನೀನ್ ಊಟಕ್ ಕರ್ಸಿರೋದನ್ನ ನೋಡ್ಸಕ್ಕೆ ಅಂತ ಗೊತ್ತು ಕಣ. ಮಗ ಈ ಸಲ ಜಾತ್ರೆಗೆ ಊಟಕ್ ಬರ್ಬೇಕು, ಮಿಸ್ ಮಾಡ್ಬಾರ್ದು. ಮಗ ಮಿಸ್ ಮಾಡ್ಬೇಡ್ವ. ಲೋ ಅಮ್ಮಿ, ನಿನ್ ಶಿಖರನ್ ಜೊತೆ ಕೈ ಜೋಡಿಸಿರೋದು ನನ್ ಗೊತ್ತು, ನೀನ್ ನನ್ ಜಾತ್ರೆ ಕರ್ಸಿರೋದು ನನ್ ನೋಡ್ಸಕ್ಕು ಅಂತ ನನಗ್ ಗೊತ್ತು. ಆದ್ರೆ ನನಗ್ ಬೇಕಾಗಿರೋದು ಯಜಮಾನ ನೋಡಿದ್ ಯಾರು ಅಂತ. ಊಟ ಎಲ್ಲ ಚೆನ್ನಾಗಿದೆಯಲ್ಲ, ಬೇರೆ ಏನ ಬೇಕಾದ್ರೆ ಹೇಳಿ ಸರ್. ಏ ಬೇಡ ಬೇಡ ಮಗ, ಬೇರೋ ಹ್ಮ್
ಯೋಚನೆ ಕಿಯಾ ಚೋಡ್ದೆ ಚೋಡ್ದೆ ಯಜಮಾನ್ ಕೊಲ್ಬೇಕಾರ ಇದೆಲ್ಲ ಎಲ್ಲೋಗಿತ್ತು ನಾನು ಕೊಂದಿಲ್ಲ ಯಜಮಾನ್ಗೂ ಮೇ ನೈ ಮಾರ ರೇ ಓ ಡೋಪ್ ಗ್ಯಾಂಗ್ ಮರ ಮೇರೆಗೂ ಚೋಡ್ದೆ ಅರ್ಧಂಬರ್ಧ ಜೀವ ಇದೆ, ಅಲ್ಲೇ ಎಲ್ಲೋ ಸುಸ್ತಾಗಿ ಮಲಗಿರ್ತಾನೆ. ಇವನ್ ಯಾಕೋ ಎತ್ತಕ್ಕೋದ್ರಿ? ಆಗಿದಾಗೋಯ್ತು, ಶೀಘ್ರನ ಎತ್ಬಿಟ್ವಿ, ಇನ್ ಕಲ್ಕಿನ ಎತ್ಬಿಡದೆ. ಗೂಡಲ್ಲಿರೋದ್ಕಿಂತ ಹಾರಾಡ್ಬೇಕು, ಸಿಕ್ದವ್ರ ಹತ್ರ ಇರೋದ್ಕಿಂತ ಚೆನ್ನಾಗ್ ಸಾಕವ್ರ ಹತ್ರ ಇರ್ಬೇಕು. ಅರ್ಥ ಆಗಲಿಲ್ಲ ಅಂದ್ರೆ, ನಾನು ಅವಳನ್ನ ಕಾಟಾಚಾರಕ್ಕೆ ಪ್ರೀತಿ ಮಾಡಿದೆ, ಆದ್ರೆ ರಿಯಲ್ ಲೈಫ್ ಅಲ್ಲಿ ಅವಳನ್ನ ಪ್ರೀತಿ ಮಾಡೋ ಒಬ್ಬ ಹೀರೋ ಇದ್ದಾನೆ. ಏನ್ ಹೇಳ್ತಾ ಇದೀಯ? ಅವನೊಬ್ಬ ಫ್ಯಾಷನ್ ಡಿಸೈನರ್, ಅವನು ಅವಳನ್ನ ಪ್ರೀತಿ ಮಾಡ್ತಾ ಇದ್ದಾನಂತೆ. ಯಾರಿಗಾದ್ರೂ ವೇಟ್ ಮಾಡ್ತಿದ್ದೀರಾ? ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಬರ್ಬೇಕಿತ್ತು, ಕಾಣಿಸ್ತಾ ಇರ್ಲಿಲ್ಲ, ಅದಕ್ಕೆ ಹುಡುಕ್ತಿದ್ದೆ. ಮುಹೂರ್ತಕ್ಕೆ ಬೇರೆ ಟೈಮ್ ಆಯ್ತು. ಅವ್ರು ಯಾರು ಅಂತ ಕೇಳ್ಬೋದಾ? ಆಕ್ಚುಲಿ ನೀವು ನನಗೆ ಸಿಗಕ್ಕೆ ಅವನೇ ಕಾರಣ. ಅವನು ನಿನಗೆ ಫ್ರೆಂಡೋ ದುಶ್ಮನೋ ಗೊತ್ತಿಲ್ಲ, ಆದ್ರೆ ಅವನ ಬಗ್ಗೆ ನಿನ್ನ ಹತ್ರ ಹೇಳ್ಬೇಡ ಅಂತ ಅಂದ. ನಿನ್ನ ಒಲಿಸ್ಕೊಳ್ಳಕ್ಕೆ ಪರದಾಡ್ತಿದ್ದ ನನಗೆ ನಿನ್ ಮನ್ಸ್ಗೆಲ್ಲೋ ವಿಧಾನ ಹೇಳ್ಕೊಟ್ಟ. ಹೃದಯದಕ್ಕಿಂತ ಬುದ್ಧಿನೇ ಹೆಚ್ಚು ಅಂತ ತೋರಿಸ್ಕೊಟ್ಟ. ನೀನ್ ನನಗೆ ಸಿಗೋ ಹಾಗೆ ಮಾಡ್ದ. ನೀವ್ಯಾ ಕಳ್ತಾ ಇದ್ದೀರಾ? ಒಬ್ಬ ಹುಡುಗ ತನ್ನ ಪ್ರೀತಿಗೋಸ್ಕರ ಕುಡಿಯೋದನ್ನ, ಸಿಗರೇಟ್ ಸೇದದ್ ಬಿಡೋದನ್ನ ನೀವ್ ನೋಡಿರ್ತೀರ, ಆದ್ರೆ ತನ್ನ ಹುಡುಗಿನ ತ್ಯಾಗ ಮಾಡಿರೋದನ್ನ ನೀವ್ ನೋಡಿದ್ದೀರಾ? ಒಂದ್ ವೇಳೆ ನಾನು ಅವನನ್ನ ಏನಾದ್ರೂ ಮದ್ವೆ ಆದ್ರೆ ಚೇತು ಅಂತ ಹುಡುಗನ ಮನ್ಸಿಗೆ ಬೇಜಾರು ಮಾಡ್ಬಿಟ್ಟಲ್ಲ ಅಂತ ನನಗೂ ಸ್ವಲ್ಪ ಬೇಜಾರಾಗ್ಬೋದು. ಆದ್ರೆ ನಿಮ್ಮನ್ ಮದ್ವೆ ಆದ್ರೆ ಪ್ರೀತಿಗೆ ಮೋಸ ಮಾಡ್ದೆ ಅಂತ ಜೀವನ ಪೂರ್ತಿ ಪಶ್ಚಾತ್ತಾಪದಲ್ಲೇ ಬದುಕಬೇಕಾಗತ್ತೆ. ಹಾಗಾಗ್ಬಾರ್ದು. ಬಾರಿ ಅವರೇ, ಬಾರಿ. ನೀವ್ ಅವನನ್ ಮದ್ವೆ ಆದ್ಮೇಲೆ ನನ್ನ ನೆನ್ಸ್ಕೊಳಕ್ ಹೋಗ್ಬೇಡಿ. ಅಕಸ್ಮಾತ್ ನೆನೆಸ್ಕೊಂಡ್ರು ನಾನ್ ಬೇಜಾರಲ್ಲಿರ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದೇ ಇರ್ತೀನಿ. ಆಲ್ ದಿ ಬೆಸ್ಟ್, ಹೋಗ್ ಬನ್ನಿ. ಪರಿ
ಏನೇನ್ ಇಲ್ಲಿ ಮದ್ವೆ? ಅದೆಲ್ಲ ಬಿಡಿ, ಕಲ್ಕಿ ಇಲ್ಲಿ. ರೆಡಿಯಾಗೋ, ಈ ಟೈಮ್ಗೆ ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಗೊತ್ತಾ ಚಿನ್ನ? ಹಾಕೋ ಹಾಕೋ ಹಾಕೋ. ಒಂದು ಎರಡು ಮೂರು, ನಾಲ್ಕು ಬುಲೆಟ್ ನಿನಗಂತ ಉಳಿಸಿದ್ದೆ. ಅಷ್ಟರಲ್ಲಿ ಡಿಪಾರ್ಟ್ಮೆಂಟ್ಗೆ ಒಂದು ಬುಲೆಟ್ ಉಳಿಸ್ಬಿಟ್ಟೆ. ರೆಸ್ಟ್ ಇನ್ ಪೀಸ್. ಫ್ಯಾಮಿಲಿ ಡ್ರಾಮಾ ರೀ. ಫಸ್ಟ್ ಇದನ್ನ ರಿಪೋರ್ಟ್ ಮಾಡಿ, ಐ ಆರ್ ಆಫೀಸರ್ ಹತ್ರ ನಾ ಮಾತಾಡ್ತೀನಿ. ಕಲ್ಕಿ ಒಂಥರ ಒಳ್ಳೆ ಹುಡುಗ, ಸಾಯ್ಬಾರ್ದಾಗಿತ್ತು. ಯೋಚನೆ ಮಾಡಲಿಲ್ವಲ್ಲ ನಾನು, ಯಾಕೆ ಬದುಕಿರ್ಲಿ ಕಲ್ಕಿ ಅಂತ ಹೇಳು.